ಚಂದಯಿನವಂಶಿ ಚಂದ್ರ ನಾ ಬರುವಾಗ ನಿನ್ನೊಡನದುದಿಲ್ಲ ಏನೋ ತಮ್ಮನದಲ್ಲಿ ನೊಂದೆಯೇನೈ ಗಮ ಪಮ ಗಮ ಪಮ ಗಾಸ ಆ ನೀವು ಇದನ್ನು ಯಕ್ಷಗಾನದಲ್ಲಿ ಇದೆ ಇಂತಹ ಗಮಕಗಳ ಗುಂಪನ್ನು ಬೇರೆ ಬೇರೆ ಮಾಡಿ ಆ ಗಮಕಗಳನ್ನು ಉಳಿಸಿದರೆ ರಾಗ ಲಕ್ಷಣಗಳು ತಂತಾನೆ ಉಳಿತವೆ. ಹೀಗೆ ಪೇಳುವರೆ ಈ ಗಮಕಗಳೆಲ್ಲ ಹೀಗೆ ಅನ್ನುವಂತಹ ಭಾವವನ್ನು ಹೇಳಲಿಕ್ಕೆ ಅದು ಬಹಳ ತಯಾರಾಗ್ತದೆ. ಅದರ ಶಕ್ತಿ ಯಕ್ಷಗಾನದ್ದು ಅದು. ಮೊದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ನಿನ್ನ ಗುರುರಾಜ ಮಾರ್ಪಳ್ಳಿಯವರು ರಂಗಭೂಮಿ ಸಾಹಿತ್ಯ ಕಾದಂಬರಿ ಕಾವ್ಯ ಚಿತ್ರಕಲೆ ರಂಗಭೂಮಿ ಇದನ್ನೆಲ್ಲ ಹೊಕ್ಕುಮಿಕ್ಕು ನಿಂತವರು ನೀವು. ಆದರೆ ನಿಮ್ಮ ಮೂಲ ಪ್ರೇರಣೆ ಯಕ್ಷಗಾನವೇ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಪ್ರಾಯೋಗಿಕ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಬೇರೆಯವರು ನೋಡೋದಕ್ಕಿಂತ ನೀವು ಯಕ್ಷಗಾನವನ್ನು ಭಿನ್ನವಾಗಿ ನೋಡ್ತೀರಿ ಎನ್ನುವ ಕಾರಣವೇ ಒಂದು ಪ್ರೇರಣೆ ನಮಗೆ ಈ ಸಂದರ್ಶನಕ್ಕೆ. ಮತ್ತು ಯಕ್ಷಗಾನವನ್ನು ನೋಡುತ್ತಿರುವ ಮನಸ್ಸುಗಳು ಬೇರೆ ಬೇರೆ ಚಿಂತನೆಗಳಿಂದ ಬೇರೆ ಬೇರೆ ಡಿಸಿಪ್ಲಿನ್ಗಳಿಂದ ಬಂದವರು ಹೇಗೆ ನೋಡ್ತಾರೆ ಅಂತ ನೋಡುವುದು ಇಲ್ಲಿ ಉದ್ದೇಶ ಇದೆ. ಈ ದೃಷ್ಟಿಯಿಂದ ನಿಮ್ಮಲ್ಲಿ ನಾನು ಕೇಳುವ ಮೊದಲ ಪ್ರಶ್ನೆ, ನೀವು ಯಕ್ಷಗಾನವನ್ನು ನೋಡುವಾಗ ಸಾಂಪ್ರದಾಯಿಕ ರಂಗಭೂಮಿಯಾಗಿ ನೃತ್ಯವಾಗಿ ನೋಡುವಾಗ ನೀವು ಅದನ್ನೊಂದು ಟ್ರೆಡಿಷನ್ ಹೆರಿಟೇಜ್ ಅಂತ ನೋಡ್ತೀರಾ, ಒಂದು ವಸ್ತು ನಮಗೆ ಬಳಸಬಹುದಾದ್ದು ಅಂತ ನೋಡ್ತೀರಾ, ನೀವು ಇಮಿಡಿಯೇಟ್ ರೆಸ್ಪಾನ್ಸ್ ಈಗ ಒಬ್ಬ ಪ್ರೌಢ ನಿರ್ದೇಶಕರಾಗಿ ಯಕ್ಷಗಾನವೆಂಬ ರಂಗಭೂಮಿಗೆ ನಿಮ್ಮದು ಹೇಗೆ ಸ್ಪಂದನ? ಒಂದು ಕಲೆಯನ್ನು ರಾಜಕಾರಣಿಗಳು ಜನರನ್ನು ಹೇಗೆ ನೋಡ್ತಾರೆ ಹಾಗೊಂದು ನೋಡ್ಲಿಕ್ಕೆ ಸಾಧ್ಯ ಇದೆ. ಈಗ ಮತಕ್ಕಾಗಿಯೇ ನೋಡುವ ಜನ ಪ್ರಜಾಪ್ರಭುತ್ವಕ್ಕೆ ಅರ್ಹರೋ ಹೌದೋ ಅಲ್ವೋ ಅನ್ನುವಂಥ ಪ್ರಶ್ನೆ ಇಲ್ಲ ಅಲ್ಲಿ, ಅವರು ಮತ ಹಾಕ್ಲಿಕ್ಕೆ ಸರಿ. ಹಾಗೆಯೇ ಯಕ್ಷಗಾನ ಕಲೆ ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವವರಿದ್ದಾರೆ. ಆ ರೀತಿಯಲ್ಲಿ ಯಕ್ಷಗಾನ ಬೆಳೆದು ಬಂದಿದೆ. ನಾನು ಕೂಡ 20 ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಕೆಲಸ ಮಾಡಿದೆ. ನೀವು ವ್ಯವಸಾಯಿಯಾಗಿಯೂ ತಿರುಗಾಟ ಮಾಡಿದ್ದೀರಿ. ಕೆರೆಮನೆ ಮಹಾಬಲ ಹೆಗಡೆ, ಶಂಭೆ ಹೆಗಡೆ ಇವರ ಸಹಚರ್ಯಕ್ಕೆಲ್ಲ ಒಳಗಾಗಿದ್ದೇನೆ. ಗಜಾನನ ಹೆಗಡೆಯವರನ್ನು ನೋಡಿದ್ದೇನೆ. ನಮಗೆ ಮನಸ್ಸಿನ ಮೇಲೆ ಒಂದು ಅಚ್ಚೊತ್ತಿದ ಹಾಗಿದೆ. ಇದು ಘನವಾದದ್ದು, ಇದರ ಘನತೆ, ಇದರ ಎತ್ತರ ಭವ್ಯವಾದದ್ದು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿದೆ. ಆ ಭಾವನೆ ಏನು ಮಾಡಿತು ನಮ್ಮಲ್ಲಿ ಆ ಭಾವನೆ ಈಗ ಬರುವಂತಹದ್ದು ಇಷ್ಟು ಘನವಾದ್ದಲ್ಲ, ಇಷ್ಟು ಸಾಂಪ್ರದಾಯಿಕವಾಗಿ ಅದರ ಪರಂಪರೆಯಾಗಲಿ ಅದರ ಸಾಂಪ್ರದಾಯಿಕ ಗುಣಗಳಾಗಲಿ ಇಷ್ಟು ಘನವಾಗಿ ಬಂದಿಲ್ಲ. ಯಾರು ನಾವು ನೋಡಿದ ಯಕ್ಷಗಾನದಷ್ಟು ಘನವಾಗಿ ಬರ್ತಾ ಇಲ್ಲ ಅನ್ನುವಂತಹ ಭಾವನೆ ಬಂದು ನಾವು ಭಾವನಾತ್ಮಕವಾಗಿ ನೋಡಿದ್ದುಂಟು. ಇದು ಈ ಭಾವನಾತ್ಮಕತೆ ಅನೇಕ ಸಲ ನಾವು ಅದನ್ನು ಬದಿಗೆ ಸರಿಸಬೇಕಾಗ್ತದೆ. ಯಾಕೆ ಸರಿಸಬೇಕು ಅಂದರೆ ಯಕ್ಷಗಾನದಲ್ಲಿ ಯಕ್ಷಗಾನವನ್ನು ನಾವು ನೋಡುವಾಗ ಭಾರತೀಯ ಕಲೆಯ ಉಳಿದ ಸಾಂಪ್ರದಾಯಿಕ ಕಲೆಗಳನ್ನು ತುಲನೆ ಮಾಡಿ ನೋಡ್ತೇವೆ. ಆದರೆ ಭಾರತೀಯ ಕಲೆಯ ಪ್ರಪಂಚದಲ್ಲಿ ಶೈಲೀಕೃತ ನೃತ್ಯ ಮಾತ್ರ ಇರುವ ನಾಟ್ಯಗಳನ್ನು ನಾವು ನೋಡ್ತೇವೆ. ನಾಟ್ಯ ನೃತ್ಯ ಮಾತ್ರ, ಆದರೆ ವಾಚಿಕಾಭಿನಯವೇ ಮುಖ್ಯ ಆಗುವ, ಅದರಲ್ಲಿಯೇ ತೃಪ್ತಿ ಹೊಂದುವ, ಅದರಲ್ಲಿಯೇ ಸಾಕಾರವನ್ನು ಕಾಣುವ ಇಂತಹ ಒಂದು ಕಲೆಯನ್ನು ನೀವು ಉಳಿದ ಕಲೆಗಳೊಂದಿಗೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ಶೈಲೀಕೃತ ರಂಗಭೂಮಿ ಅಂತ ಕರಿಬೋದು, ಆದರೆ ಶೈಲೀಕೃತ ನಾಟ್ಯ ಬೇರೆ. ಇದರ ವಿಶೇಷ ಏನು ಅಂದರೆ ಒಂದು ಶೈಲೀಕೃತ ನಾಟ್ಯಕ್ಕೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಇದು ಹೊಂದಿದ್ದು ಇದು ರಂಗಭೂಮಿ ಆಗಿರುವುದು. ನೀವು ರಂಗಭೂಮಿ ಅಂದ ಕೂಡಲೇ ನೀವು
ಜನರನ್ನ ತಲುಪಲೇಬೇಕಾಗ್ತದೆ. ಜನ ಅಂದ ಕೂಡಲೇ ಯಾವ ರೀತಿಯ ಜನ ಅನ್ನುವಂಥದ್ದು ಬರ್ತದೆ. ಬೇರೆ ಬೇರೆ ರೀತಿಯ ಒಂದು ಅಭಿರುಚಿ ಇರುವ ಜನ ಇರುವುದರಿಂದಾಗಿ ಅವರನ್ನ ಅನ್ನ ಪ್ರೇಕ್ಷಕರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬೇರೆ ಬೇರೆ ಸಂಸ್ಕಾರದ ಕಲಾವಿದರು ಒಟ್ಟಾಗ್ತಾರೆ. ನಾಟ್ಯಶಾಸ್ತ್ರವು ಅದನ್ನೇ ಹೇಳಿದೆ, ಬೇರೆ ಬೇರೆ ರುಚಿಯ ಜನರನ್ನು ಎಲ್ಲರನ್ನೂ ಸಂತೋಷ ಪಡಿಸುವ ಅಂತ ಅಂದ್ರೆ ಒಂದು ಗಂಭೀರವಾದ ಅರ್ಥದಲ್ಲಿ ಅದನ್ನು ಹೇಳಿದ್ದು. ಅಭಿರುಚಿಯೇ ಎತ್ತರವನ್ನು ಇಟ್ಟುಕೊಂಡು ನೀವು ಯಾವುದೇ ಕಲೆಯನ್ನು ಒಂದು ಮಟ್ಟಕ್ಕೆ ಏರಿಸಬಹುದು, ಅದು ನಿಮ್ಮ ಅಭಿರುಚಿಗೆ ಸಂಬಂಧಪಟ್ಟದ್ದು. ಅಭಿರುಚಿಯನ್ನು ಕೀಳಾಗಿಯೇ ಒಂದು ಇಡೀ ಪರಂಪರೆಯನ್ನು ನಾಶ ಮಾಡಬಹುದು. ಅದಕ್ಕೂ ಯಕ್ಷಗಾನ ಒಂದು ಉದಾಹರಣೆ ಹೌದು. ಆದರೆ ಅದು ರಂಗಭೂಮಿ ಆದ್ರಿಂದ ಅದನ್ನು ಕೆಡಿಸಿದ್ದಾರೆ, ಅದು ಹಾಳಾಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಪ್ರಧಾನವಾಗಿ ಇದನ್ನೊಂದು ರಂಗ ಪ್ರಕಾರವಾಗಿ ಥಿಯೇಟರ್ ಆಗಿ ನೋಡ್ತೀರಿ, ಅದರ ಒಳಗೆ ಶೈಲೀಕೃತವಾದ ವಿವಿಧ ಅಂಗಗಳಿವೆ. ಆದ್ರೆ ನಿಮ್ಮ ಮಾತನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡುವುದಾದ್ರೆ, ನಾವು ಸಮಗ್ರ ರಂಗಭೂಮಿ ಅಂತ ಹೇಳ್ತೇವೆ, ಬಹುಮಾಧ್ಯಮ ಅಂತ ಹೇಳ್ತೇವೆ, ಬೇರೆ ಕಲೆಗಳು ಇದನ್ನು ಹೇಳಿಕೊಳ್ಳುತ್ತವೆ. ಆದರೆ ಸುಪುಷ್ಟವಾಗಿ ಮತ್ತು ಹೆಚ್ಚು ಸಮಗ್ರವಾಗಿ ಅಂಗೋಪಾಂಗಗಳಿರುವ ರಂಗಭೂಮಿ ಇದು. ಇದರ ಬಹುಮಾಧ್ಯಮ ಸ್ವರೂಪ ಅಥವಾ ಬೇರೆ ಬೇರೆ ಅಂಗಗಳು ಇದರಲ್ಲಿ ಪ್ರಧಾನವಾಗಿರುವಿಕೆ ಇದೇ ಇದರ ಶ್ರೀಮಂತಿಕೆ ಆದ ಹಾಗೆ ಇದರ ಸಮಸ್ಯೆಯೂ ಆಯಿತಾ? ಹೌದು, ಒಂದು ಇತಿಹಾಸ ಪ್ರಜ್ಞೆಯಿಂದ ನೋಡಿದರೆ ಇದಕ್ಕೆ ದತ್ತಿ ಅಂತ ಸಂದದ್ದು ತಾಳಮದ್ದಳೆಗೆ, ಯಕ್ಷಗಾನಕ್ಕಲ್ಲ. ಯಕ್ಷಗಾನದ ಗಾನ ಪ್ರಕಾರವೇ ಅಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ, ಅರ್ಥಗಾರಿಕೆ ಕೆಲಸ ಮಾಡಿದೆ. ಆ ದೃಷ್ಟಿಯಿಂದ ವೇಷ ಬಂದದ್ದು ಆಮೇಲೆ. ಹೊಸ್ತೋಟ ಮಂಜುನಾಥ ಭಾಗವತರ ಒಂದು ಅಭಿಪ್ರಾಯವನ್ನು ನಾವು ಪುಷ್ಟೀಕರಿಸುವುದಾದರೆ, ಗೊಂಬೆಯನ್ನು ನೋಡಿ, ಗೊಂಬೆ ಆಟವನ್ನು ನೋಡಿ ವೇಷ ಬಂತು ಅಂತ ಹೇಳ್ತಾರೆ. ಅಂದರೆ ತಾಳಮದ್ದಲೇ ಅರ್ಥಗಾರಿಕೆ ಮೊದಲೇ ಇತ್ತು, ಇದು ಮೂಲ ಸ್ವರೂಪ. ಬರೇ ಗಾನ ಪದ್ಧತಿಯೂ ಇದ್ದಂತಹ ದಾಖಲೆಗಳಿವೆ. ಯಾಕೆಂದರೆ ಅದು ಆ ಒಂದು ಸ್ಥಿತಿ ಮತ್ತು ದಾಸರ ಪದ್ಯಗಳು ಹಾಡುವಂತಹ ಸ್ಥಿತಿ, ಹಾಡುಗಬ್ಬಗಳು ಇವೆಲ್ಲ ಒಂದು ಕಾಲಕ್ಕೆ ಪ್ರಚಲಿತವಾಗಿದ್ದಂತಹ ಒಂದು ಸಮಯ. ಆದರೆ ಯಕ್ಷಗಾನದ ಸಂಗೀತವನ್ನು ಗಮನಿಸುವಾಗ ಇದರಲ್ಲಿ ಮೃದಂಗವನ್ನು ಬಳಸ್ತಾರೆ. ಈ ಮೃದಂಗದ ಐತಿಹ್ಯವನ್ನು ನಾವು ಗಮನಿಸಿದರೆ ಇದು ಮಣ್ಣಿನಿಂದ ಮಾಡುವಂಥದ್ದು ಮೊದಲು, ಆಮೇಲೆ ಮರದಿಂದ ಮಾಡಿದ್ದು. ಇದರ ಇತಿಹಾಸ ಎಲ್ಲಿಗೆ ಹೋಗ್ತದೆ ಅಂದರೆ ಹಿಂದೂಸ್ತಾನಿ ಸಂಗೀತದ ಪೂರ್ವ ಪದ್ಧತಿಯಾದ ದೃಪದ ಗಾಯನಕ್ಕೆ ಹೋಗ್ತದೆ. ದೃಪದ್ನಲ್ಲಿ ಪಖಾವಜ್ ಅನ್ನುವಂತಹ ಅಂದರೆ ಪಕ್ಕವಾದ್ಯ, ಅದು ಮದ್ದಳೆ, ಅದು ಮೃದಂಗದ ಒಂದು ರೀತಿಯನ್ನೇ ಹೋಲುವಂಥದ್ದು. ಪಖಾವಜ್ ಮತ್ತು ಮದ್ದಳೆಗೆ ಸಂಪ್ರದಾಯದಲ್ಲಿ ಹತ್ತಿರ ಇದೆ. ಹೌದೌದು. ಆಮೇಲೆ ನಾವು ನೋಡಬಹುದಾದ ಒಡಿಸ್ಸಿ ಇದೆಯಲ್ಲ, ಒಡಿಸ್ಸಿಯಲ್ಲಿ ಈ ಪಖಾವಜನ್ನು ಕಾಣ್ಬೋದು, ಅಭಂಗ್ನಲ್ಲಿ ಕಾಣ್ಬೋದು. ಆಮೇಲೆ ನಾವು ಯಕ್ಷಗಾನದಲ್ಲಿ ಕಂಡಿದ್ದೇವೆ. ಯಕ್ಷಗಾನದಲ್ಲಿ ಅದರ ಒಂದು ಬಹಳ ದೊಡ್ಡ ಒಂದು ಅದ್ಭುತವಾದಂಥ ಪ್ರಯೋಗ ಅಂದರೆ ತಬ್ಲಾದಲ್ಲಿ, ಮೃದಂಗದಲ್ಲಿ, ಕರ್ನಾಟಕ ಸಂಗೀತದ ಮೃದಂಗದಲ್ಲಿ ಗುಂಪು ಮತ್ತು ಟೇಕ ಸಮಶ್ರುತಿಯಲ್ಲಿ ಇರುವುದಿಲ್ಲ. ಆದರೆ ಯಕ್ಷಗಾನದಲ್ಲಿ ಟೇಕ ಮತ್ತು ಗುಂಪು ಸಮಶ್ರುತಿಯಲ್ಲಿದೆ, ಎಡವು ಸಮಶ್ರುತಿಯಲ್ಲಿ ಇರ್ತದೆ. ಅಂದರೆ ಯಕ್ಷಗಾನದಷ್ಟು ಪರಿಪೂರ್ಣವಾದ ಶ್ರುತಿಬದ್ಧವಾದ ಒಂದು ಸಾಂಗತ್ಯ ನಿಮಗೆ ಯಾವ ಶೈಲೀಕೃತ ಸಂಗೀತದಲ್ಲೂ ಸಿಗುವುದಿಲ್ಲ. ಅದೇ, ಇದು ಒಂದು ಹೊಸ ವಿಷಯ. ಸಂಗೀತವನ್ನು ನಾವು ಶೈಲೀಕೃತವಾಗಿ ಗುರುತಿಸುವಾಗ ರಾಗಗಳು ಶ್ರೀಮಂತವಾಗಿವೆ ಅಂತ ಗುರುತಿಸಿದ್ದಾರೆ, ಮಾತುಗಾರಿಕೆ, ವೇಷಭೂಷಣ. ಆದರೆ ನೀವು ಹೇಳಿದ ಅಂಶ ಯಾವುದು, ವಾದ್ಯದಲ್ಲಿ ಕೂಡ ಸಮಶ್ರುತಿಯಲ್ಲಿ ಇರುವಿಕೆ, ಇದು ಇದರ ವೈಶಿಷ್ಟ್ಯ ಅಂತ. ಇದನ್ನು ಹಿಂದೂಸ್ತಾನಿ ಸಂಗೀತದವರೇ ಬಹಳ ಒಂದು ಅದ್ಭುತ ವಿಷಯ ಅಂತ ಒಪ್ಪಿಕೊಂಡಿದ್ದಾರೆ. ಹೀಗಿದ್ದ ಅಂಶಗಳು ನಾವು ಗುರುತಿಸಬೇಕಾದ ಯಕ್ಷಗಾನದಲ್ಲಿ ಬೇರೆ ಏನೇನಿದೆ? ಇನ್ನೊಂದು ಯಕ್ಷಗಾನ ಒಂದು ಕಂಠಸ್ಥ ಪರಂಪರೆಯ ಗಾಯನ ಪದ್ಧತಿ. ಅದು ಎಲ್ಲಿಯೂ ಸಂಗೀತದ ವ್ಯಾಕರಣವನ್ನು ಒಂದು ಇನಿತಾದರೂ ಪಾಲಿಸುವುದಿಲ್ಲ. ಅದು ಕೇವಲ ಪದ್ಯವನ್ನು ಕೇಳಿ ಮತ್ತೆ ಆ ಪದ್ಯವನ್ನು ಕೇಳಿ ಹಾಡುವ ಒಂದು ಕಲೆಗಾರಿಕೆ. ಆದರೆ ಇಲ್ಲಿ ಪರಂಪರೆಯಲ್ಲಿ ಬಂದ ಕೆಲವು ಭಾಗವತರು ಶಾಸ್ತ್ರೀಯ ಸಂಗೀತದ ಕುಮಾರಗಂಧರ್ವನಷ್ಟೇ ಸ್ವರಶುದ್ಧಿಯನ್ನು ಕಾಣಿಸುವ ಒಂದು ಅದ್ಭುತ ಇದೆ. ಜಾನುವಾರು ಕಟ್ಟೆಗೆ ಉಪಲಕ್ಷಿತಕಂತಿ ಮರಿಯಪ್ಪಾಚಾರ್ಯರು ಇವರೆಲ್ಲ ಸಹಜ ಕಂಠದಿಂದ ಅತ್ಯಂತ ಶ್ರುತಿಬದ್ಧವಾಗಿ ಹಾಡ್ತಾ ಬಂದವರು. ನಮಗೆ ಶೈಲಿಗೋಸ್ಕರ ನಾವು ಅವರನ್ನು ಅಂದರೆ ರಂಗದಲ್ಲಿ ಅವರು ಯಾವ ರೀತಿಯ ಭಾಗವತರು ಅನ್ನೋದು ಬೇರೆ ವಿಷಯ. ಆದರೆ ಬೇರೆ ಪ್ರಶ್ನೆ, ಆ ಯಕ್ಷಗಾನೀಯತೆ ಇದೆಯೋ, ನಾಟಕೀಯತೆ ಇದೆಯೋ, ಅದನ್ನು
ಸಂದರ್ಭಕ್ಕೆ ಸರಿಯಾಗಿ ಅವರು ಹಾಡ್ತಾರೋ, ಉಳಿದ ಸಾಹಿತ್ಯದ ಅನುಭವಗಳು ಇವೆಲ್ಲ ಅನ್ಯ ಸಂಗತಿಗಳು, ನಿರ್ದೇಶಕನ ಸಂಗತಿಗಳು ಇವೆಲ್ಲ. ಆದರೆ ಶೈಲಿಗೋಸ್ಕರ ನೀವು ಈ ಎರಡು ಜನ ಭಾಗವತರನ್ನು ನಾವು ಖಂಡಿತವಾಗಿ ಉಳಿಸ್ಕೋಬೋದು. ಆದರೆ ಈಗ ಶೈಲಿಯ ಪ್ರಶ್ನೆ ಬಂದಾಗ ಮನುಷ್ಯನ ಬದುಕಿನ ಶೈಲಿಯೇ ಬದಲಾಗ್ತದೆ. ನಾವು ಅದನ್ನು ಮನುಷ್ಯನ ಬದುಕಿನ ಶೈಲಿಯೇ ಬದಲಾಗ್ತದೆ. ನೀವು ಕಲೆಯ ಶೈಲಿ ಬದಲಾಗಬಾರ್ದು ಅಂದರೆ ಹೇಗೆ ಆಗ್ತದೆ? ನಿಮಗೆ ಪುರಾಣವನ್ನು ಎನಿಮೇಷನ್ನಲ್ಲಿ ತೋರಿಸುವಷ್ಟು ಚಂದ ಯಕ್ಷಗಾನದಲ್ಲಿ ತೋರಿಸುವುದು ಆಗುವುದಿಲ್ಲ. ಇನ್ನು ನಮ್ಮ ಮಕ್ಕಳಿಗೆ ಪುರಾಣದ ಪರಿಚಯ ಈಗಲೂ ಆಗ್ತದೆ, ಅದು ಎನಿಮೇಷನ್ ಮೂಲಕ ಆಗ್ತದೆ. ಆದರೆ ನಮಗೆ ಯಕ್ಷಗಾನದ ಮೂಲಕ ಆಗಿತ್ತಲ್ಲ, ಅಲ್ಲಿ ಆದಂಥ ಒಂದು ಬೋಧ ಈ ಮಕ್ಕಳಿಗೆ ಆಗ್ತದೋ ಅಂತ ಹೇಳಿ ಪರಿಣಾಮದ ಸ್ವರೂಪ ಏನು ಅಂತ. ಹೌದು, ಯಾಕೆಂದರೆ ಈ ಕಾಲದ ಒಂದು ಗುಣ ಏನು ಅಂದರೆ ಸ್ಮ್ಯಾಶ್ ಮಾಡೋದು, ನಾಶ ಮಾಡೋದು. ನೀ ಯಾವುದೇ ಕಾರ್ಟೂನ್ನಲ್ಲಾಗಲಿ ಈ ದಂತಕಥೆಗಳ ಅಥವಾ ಈ ಜಾತಕ ಕಥೆಗಳ ಕಥೆಗಳನ್ನು ನೋಡಿ ನೀವು, ಈ ಕಾರ್ಟೂನ್ಗಳಲ್ಲಿ ಎಲ್ಲವನ್ನು ನಾಶ ಮಾಡುವಂಥ ಒಂದು ಚಿತ್ರವನ್ನು ತೋರಿಸ್ತಾರೆ. ಒಂದು ಬೀಜವನ್ನು ಬಿತ್ತಿ ಮೊಳಕೆ ಬರುವಂತಹ ಒಂದು ಯಾವುದೇ ದೃಶ್ಯವನ್ನು ತೋರಿಸುವುದಿಲ್ಲ. ಅಂದರೆ ಪ್ರಕೃತಿ ವಿರುದ್ಧವಾಗಿ ಮನುಷ್ಯ ಹೋಗುವಾಗ ಪ್ರಕೃತಿಗೆ ಸಹಜವಾಗಿ ಅನುರಣನಗೊಂಡು ಹುಟ್ಟಿದ ಎಲ್ಲ ಕಲೆಗಳು ಕ್ಷೀಣಿಸ್ತಾ ಬರ್ತಾರೆ. ಆ ಕ್ಷೀಣಿಸ್ತಾ ಬರುವಾಗ ನಮ್ಮ ಪಾಲು ಅದರಲ್ಲಿ ಇದೆ. ಅಂದರೆ ನೀವು ಹೇಳುವುದು ಒಂದು ಕಲೆ ರಂಜಕವೋ ಶ್ರೇಷ್ಠವೋ ತಾಂತ್ರಿಕವಾಗಿ ಸರಿಯಾಗಿದೆಯೋ ಟೆಕ್ನಿಕಲಿ ಪರ್ಫೆಕ್ಟ್ ಇದೆ ಅನ್ನೋದಕ್ಕಿಂತಲೂ ಅದು ಹುಟ್ಟಿ ಬೆಳೆದ ಸನ್ನಿವೇಶದ ಮೇಲೆ ಅದರ ಗುಣ ನಿರ್ಣಯ ಆಗ್ತದೆ ಅಂತ ಆಗ್ತದೆ. ಇನ್ನೊಂದು, ಒಬ್ಬ ಅಭಿಜಾತ ಕಲಾವಿದ ಬಂದು ಎಂತಹ ಸ್ಥಿತಿಯಲ್ಲಿರುವ ಕಲೆಯನ್ನು ಕೂಡ ಅದರ ಪೂರ್ವ ಸಂಭ್ರಮ ಎಲ್ಲ ಬರುವ ಹಾಗೆ ಮಾಡ್ಬೋದು. ಈಗ ಭರತನಾಟ್ಯಕ್ಕೆ ಅಂತಹ ಒಂದು ಸ್ಥಿತಿ ಬಂದದ್ದು ಹಾಗೆ. ಆದರೆ ಭರತನಾಟ್ಯಕ್ಕೆ ಪ್ರೇಕ್ಷಕರ ಸಂಖ್ಯೆ ಕೂಡ ಅಷ್ಟೇ ಒಂದು ಮಿತಿಯಲ್ಲಿ ಇದೆ. ಅಲ್ಲಿ ಸಾಮಾನ್ಯ ಪ್ರೇಕ್ಷಕರನ್ನು ನೀವು ತಲುಪುವ ಸಾಧ್ಯತೆಗಳು ಕಡಿಮೆ. ಅವ್ರು ನೋಡ್ತಾರೆ, ಬೆರಗು ಪಡ್ತಾರೆ ಅಷ್ಟೇ. ಆದರೆ ಈ ಯಕ್ಷಗಾನದಲ್ಲಿ ಒಂದು ವಾಚಿಕಾಭಿನಯದ ಒಂದು ಪರಾಕಾಷ್ಠೆ ಇದೆ. ತಾಳಮದ್ದಳೆಯಲ್ಲಿ ಪಾತ್ರಧಾರಿಗಳು ಅದನ್ನು ಬಹಳ ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಪಾತ್ರಧಾರಿಗಳು ನೃತ್ಯ ವೇಷ ಇದರಿಂದ ಸೋತು ಹೋಗ್ತಾರೆ. ಪಾತ್ರವನ್ನು ಕಟ್ಟಿಕೊಡ್ಲಿಕ್ಕೆ ವಾಚಿಕಾಭಿನಯಕ್ಕೆ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸನ್ನಿವೇಶದ ರೂಪವೂ ಬೇರೆ ಆಗಿರುತ್ತೆ. ಬರೇ ಆವೇಶದಿಂದ ಉದ್ಗಾರದಿಂದ ಆವೇಶದಿಂದ ಇವನ್ನೆಲ್ಲ ನಾವು ಮಾಡುವಂಥದ್ದು ಬಹಳ ಒಂದು ಸುಲಭ ಅದು. ಆದರೆ ನೀವು ವಚನಗಳನ್ನು ಸೃಷ್ಟಿಸುವುದಿದೆಯಲ್ಲ, ಆ ಕಾವ್ಯ ಆತ್ಮಕತೆ, ಈಗ ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಬರುವಂತಹ ಕಾವ್ಯಮಯತೆ, ಇದು ನಮ್ಮ ಎಷ್ಟೋ ಜನ ಅರ್ಥಧಾರಿಗಳಲ್ಲಿ ನಾನು ಕಂಡದ್ದಿದೆ. ಈಗ ಶ್ರೇಣಿ ಅಂತವರಲ್ಲಿ ನೀವು ಒಬ್ಬರು ಅರ್ಥಧಾರಿಗಳು, ನಿಮ್ಮಲ್ಲಿ ಸ್ಫುರಣೆಗೊಂಡ ಕೆಲವು ದಿನಗಳ ಪಾತ್ರ ನಿಮಗೆ ಅದ್ಭುತ ಅಂತ ಅನಿಸಿರಬಹುದು. ಆದರೆ ಈ ಬೆಳವಣಿಗೆ ಯಕ್ಷಗಾನದಲ್ಲಿ ಕೆಲವೇ ಜನ ಸಾಧಿಸಿದರು, ಅವರು ಎಲ್ಲ ವೇಷಧಾರಿಗಳು ಸಾಧಿಸಲಿಲ್ಲ. ಆದ್ದರಿಂದ ಅರ್ಥಧಾರಿ ವೇಷಧಾರಿ ಪಾತ್ರಧಾರಿ ಮೂರು ಆಗುವುದು ಉಂಟಲ್ಲ, ಮೂರರಲ್ಲಿಯೂ ಒಂದು ಸಮತೋಲನವನ್ನು ತರುವುದು ಅದು ಬಹಳ. ಮತ್ತು ನನ್ನ ಇನ್ನೊಂದು ಅನಿಸಿಕೆ ಅಂದರೆ ನನ್ನ ವೈಯಕ್ತಿಕವಾದಂತಹ ಭಾವನೆಗಳನ್ನು ಅದು ನೋಯಿಸಿದೆ, ಆದ್ದರಿಂದ ಅದು ಸರ್ವನಾಶ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬರುವುದಿಲ್ಲ. ಯಾರೋ ಒಬ್ಬ ಬರ್ತಾನೆ ಇದನ್ನು ಮತ್ತೆ ಮರುಸೃಷ್ಟಿ ಮಾಡ್ತಾನೆ, ಮರುಸೃಷ್ಟಿ ಆಗಿದೆ ಆಗಿದೆ. ಅಂಥದ್ದನ್ನು ನಾವು ನಿರೀಕ್ಷೆ ಮಾಡಬೇಕಿದ್ರೆ ಕಾಲದ ಮೇಲೆ ಭರವಸೆ ಇಡಬೇಕಾಗ್ತದೆ. ಹಿಂದಿನ ಕಾಲ ಹೇಗೆ ಒಳ್ಳೆಯದಿತ್ತು, ಮುಂದಿನ ಕಾಲದಲ್ಲಿ ಒಳ್ಳೆಯದಾಗಬಹುದಾದ ಒಂದು ಸಾಧ್ಯತೆ ಇದೆ. ನೀವು ಒಂದು ಕಡೆ ಒಂದು ಮಾತು ಹೇಳಿದಿರಿ, ಎರಡು ಮೇಲಿಂದ ಮೇಲೆ ಪರಸ್ಪರ ವಿರುದ್ಧವಾಗಿ ಕಾಣುವ ಮಾತದು. ವೇಷಭೂಷಣಗಳ ಬಗ್ಗೆ ಬರೀತಾ ಯಕ್ಷಗಾನ ಮತ್ತು ತತ್ಸಮಾನವಾದ ಕಲೆಗಳು, ಮುಖ್ಯವಾಗಿ ಯಕ್ಷಗಾನದ ಆಹಾರ್ಯ ವೇಷಭೂಷಣ ಸೃಷ್ಟಿಸುವ ಒಂದು ಪೌರಾಣಿಕತೆ, ಒಂದು ಕಲ್ಪನಾ ವಿಲಾಸ, ಖಂಡಿತ ಈ ಲೋಕದ್ದಲ್ಲ ಒಂದು ಪ್ರತ್ಯೇಕ ಅಂತ ಹೇಳುವುದನ್ನು ನೋಡುವಾಗ ನಮಗೆ ಸಿನಿಮಾದಂತಹ ನಾಟಕದಂತಹ ಕಲೆಗಳಲ್ಲಿ ಕಾಣುವ ಆಹಾರ್ಯ ವೇಷಭೂಷಣ ಎಷ್ಟೇ ಅವರ ಮಟ್ಟಿಗೆ ಅದು ಶಕ್ತಿಶಾಲಿಯಾಗಿ ಅವರು ತಂದರೂ ನಮಗೆ ಈ ಪೌರಾಣಿಕ ವ್ಯಕ್ತಿಗಳು ಅಂಗವಿಕಲರಾಗಿ ಕಾಣುತ್ತಾರೆ ಅಂತ ಒಂದು ಕಡೆ ನೀವು ಬರೆದಿದ್ದೆ. ಇನ್ನೊಂದು ಕಡೆ ನೀವು ಹೇಳ್ತಾ ವೇಷಭೂಷಣವೇ ಈ ರಂಗಭೂಮಿಯ ಸಮಸ್ಯೆಗಳಲ್ಲಿ ಒಂದು ಅಂತ ಹೇಳಿದ್ದೀರಿ. ಇದು ಎರಡನ್ನು ನೀವು ಹೇಗೆ ಸಮನ್ವಯ ಮಾಡ್ತೀರಿ? ಇದು ಬಹಳ ಜಟಿಲವಾದಂತಹ ಒಂದು ಪ್ರಶ್ನೆ. ನಾನು ಹೀಗೆ ಬರೆದದ್ರಿಂದ ಒಂದಕ್ಕೊಂದು ವಿರೋಧ ಬರ್ತದೆ ಅನ್ನೋದನ್ನು ನೀವು ತೋರಿಸಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಬಂದ ಹಾಗೆ ಕಾಣ್ತದೆ. ಹಾಂ ಹಾಂ, ಅದು ವಿರೋಧ ಆಗಿರಲಿಕ್ಕಿಲ್ಲ.
ಅದು ಬೇರೆ ಬೇರೆ ಸ್ತರದಲ್ಲಿ ನೀವು ಹೇಳಿರಬಹುದು ಅಂತ. ಇಲ್ಲ, ಯಕ್ಷಗಾನದ ವೇಷಭೂಷಣಗಳನ್ನು ಸೃಷ್ಟಿ ಮಾಡಿದ್ದು ಪಾರ್ಸಿ ರಂಗಭೂಮಿ ಅಲ್ಲ, ಅದು ಎರವಲು ತಂದದ್ದು. ಆದ್ದರಿಂದ ನಮ್ಮಲ್ಲಿಯೇ ಒಂದು ಪುರಾಣಕ್ಕೆ ಹುಟ್ಟಿದ ಪ್ರತಿಕ್ರಿಯೆ, ಬುದ್ಧನ ಜಾತಕ ಕಥೆಗಳಿಗೆ ಹುಟ್ಟಿದ ಪ್ರತಿಕ್ರಿಯೆ ಹಾಗೆ ಅಜಂತ ಎಲ್ಲೋರಗಳಲ್ಲಿ. ಆ ರೀತಿಯಲ್ಲಿ ನೀವು ಯಕ್ಷಗಾನದ ಯಾವ ವೇಷವನ್ನು ಕೂಡ ಯಾವ ಶಿಲ್ಪದಲ್ಲಿಯೂ ನೋಡಲಿಕ್ಕಾಗುವುದಿಲ್ಲ. ಅನೇಕ ಶಿಲ್ಪಗಳಿವೆ. ಈಗ ನಾವು ಯಾವುದೇ ಶಿಲ್ಪವನ್ನು ನೋಡಿದರೂ ಯಕ್ಷಗಾನದ ಯಾವುದೇ ಒಂದು ಪ್ರಭಾವ ಅದರ ಮೇಲೆ ಕಾಣುವುದಿಲ್ಲ. ಆದರೆ ಯಕ್ಷಗಾನದ ವೇಷಭೂಷಣವನ್ನೇ ಸೃಷ್ಟಿಸಿದ ಮನಸ್ಸು ಹೇಗಿರ್ಬೋದು? ಈಗ ನಾನು ಹಾಡ್ತೇನೆ, ಯಕ್ಷಗಾನದ ಸಂಗೀತದ ಮೇಲೆ ನಾನು ಭಾಳಷ್ಟು ಮಾತಾಡ್ತೇನೆ, ಆದರೆ ಯಕ್ಷಗಾನದ ಸಂಗೀತವನ್ನು ಸೃಷ್ಟಿಸಿದವನ ಯೋಚನೆ ಹೇಗಿರ್ಬೋದು? ಯಾಕೆಂದರೆ ಹಿಂದೂಸ್ತಾನಿ, ಕರ್ನಾಟಕಿ ಮತ್ತು ಒಡಿಸ್ಸಿ ಅಂತಹ ನೃತ್ಯ ಸಂಗೀತ, ಇವುಗಳ ಎಲ್ಲ ಅಂಶಗಳು ಇದರಲ್ಲಿವೆ. ಮೀಂಡ್ ಇದೆ, ಪಲ್ಟಾ ಇದೆ, ತಾನ್ ಇದೆ, ಎಲ್ಲವೂ ಇದೆ. ಯಕ್ಷಗಾನದಲ್ಲಿ ಇಲ್ಲದ್ದು ಏನೂ ಇಲ್ಲ. ಯಕ್ಷಗಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ಮಾತ್ರ ಒಂದು ಬಾಕಿ ಇದೆ. ಅದರಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಾಕಿ ಇದೆ. ಇದಕ್ಕೆ ಒಬ್ಬ ಕಲಾವಿದ ಬರಬೇಕು. ಒಲ್ಲತ್ತೋಳು ಬಂದಾಗ ಎಲ್ಲ ಕಲಾವಿದರನ್ನು ಸೇರಿಸಿ ಕಲಾಮಂಡಲಂನಲ್ಲಿ ಅಲ್ಲಿ ಒಂದು ಕಥಕ್ಕಳಿಗೆ ಒಂದು ಕಾಯಕಲ್ಪ ಕೊಡಿಸಿದರು. ಅದು ಭಾಳ ವಸ್ತುನಿಷ್ಠವಾದಂತಹ ಕಲಿಕೆಯ ರೀತಿ ಎಲ್ಲವೂ ಇತ್ತು ಅದರಲ್ಲಿ. ಅದರಲ್ಲಿ ಒಲ್ಲತ್ತೋಳು ಕೈ ಹಾಕಲಿಲ್ಲ. ಅದು ಇದ್ದ ಹಾಗೆ ಇಟ್ಟುಕೊಂಡು ಇಲ್ಲಿ ನನ್ನ ಆಕ್ಷೇಪಣೆ ಏನು ಅಂದರೆ, ಡಾಕ್ಟರ್ ಶಿವರಾಮ್ ಕಾರಂತರು ರಷ್ಯನ್ ಬ್ಯಾಲೆಯನ್ನು ನೋಡಿ ಅದರಿಂದ ಪ್ರೇರಿತರಾಗಿ ಆಮೇಲೆ ಗೀತನಾಟಕಗಳನ್ನು ಮಾಡಿ ಯಕ್ಷಗಾನದ ಯಾವುದೇ ಸಾಂಪ್ರದಾಯಿಕವಾದಂತಹ ರಂಗಭೂಮಿಯ ಅಂಶಗಳನ್ನು ಅವರು ಇಟ್ಟುಕೊಳ್ಳದೆ ಅವರು ಆಂಗಿಕವಾಗಿ ಮಾಡುವಂಥದ್ದು ಬಹಳ ಚೆಂದ ಕಾಣಿಸ್ತದೆ ಅಂತ ವೇಷಧಾರಿಗಳಿಗೆ ಅದನ್ನು ಹೇಳಿಕೊಟ್ರು. ಆದ್ದರಿಂದಲೇ ಬಹುಶಃ ಈ ಕೊರತೆಯನ್ನು ಒಂದು ಒಂದು ಸ್ತರದಲ್ಲಿ ಕಂಡುಕೊಂಡು ಅವರು ಸಾಂಪ್ರದಾಯಿಕ ರಂಗಭೂಮಿಯ ತರಬೇತಿ ಮತ್ತು ಸಾಂಪ್ರದಾಯಿಕ ರಂಗಭೂಮಿಗಾಗಿ ಕೆಲಸವನ್ನೂ ಮಾಡಿದರು. ಇನ್ನೊಂದು ಅವರಲ್ಲಿ ಕೊರತೆ ಇತ್ತು, ಸಾಂಪ್ರದಾಯಿಕ ಲಯಬದ್ಧತೆ ಇಲ್ಲದೆ ಹೋದರೆ ನೀವು ಆ ಕ್ಷೇತ್ರವನ್ನು ಬಿಟ್ಟು ಬಿಡಬೇಕಾಗ್ತದೆ. ಕಾರಂತರಿಗೆ ಸಾಂಪ್ರದಾಯಿಕ ಪರಂಪರಾಗತ ಲಯಬದ್ಧತೆಯ ಕೊರತೆ ಇತ್ತು. ಯಾಕೆಂದರೆ ಅವರು ಕುಣಿದ ಹಾಗೆ ಬಾರಿಸಬೇಕಾಗಿತ್ತು ಹೊರತು ಮದ್ದಳೆ ನುಡಿಸಿದಾಗ ಅವರು ಕುಣಿಲಿಕ್ಕೆ ಆಗ್ತಿರಲಿಲ್ಲ. ಇದು ಎಲ್ಲರಲ್ಲಿ ಇರುವ ಕೊರತೆ. ಆದರೆ ಕಾರಂತರ ಆ ಕೊರತೆಯನ್ನು ಮೀರಿ ಒಂದು ಭಾವದ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಇದರಿಂದ ಏನಾಯಿತು ಅಂದರೆ, ನೀವು ಅದರ ಒಂದು ಡಿಸೈನ್ ಏನಿದೆ ಅದರಿಂದ ಹೊರಗೆ ಹೋದಾಗ ಆಯಿತು. ಈಗ ನಮಗೆ ಎಷ್ಟೇ ಅದು ತರ್ಕಬದ್ಧ ಅಂತ ಕಂಡ್ರು ಸ್ಯಾಕ್ಸೋಫೋನನ್ನು ನಾವು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಆರೆಲೋ ಮನುಜ ಓ ಅಂತ ಹೇಳುತ್ತದು, ಅದರ ಕಂಟಿನ್ಯೂಯೇಷನ್ ಅಂತ ಹೇಳ್ತಾರೆ ಸ್ಯಾಕ್ಸೋಫೋನ್ನಲ್ಲಿದು. ಆದರೆ ನಮಗೆ ಅದು ಏನೋ ಸ್ವಲ್ಪ ಡಿಸ್ಟ್ರಾಕ್ಷನ್ ಮಾಡ್ತದೆ ಅಂತ. ಅದಕ್ಕಿಂತ ಆರೆಲೋ ಮನುಜ ಓ ಅನ್ನೋದನ್ನು ಸೇರಿಸಿದ್ರೆ ನೀವು ಅರ್ಥಪೂರ್ಣ ಆಗ್ತದೆ ಉದ್ಗಾರ. ಅಲ್ಲಿ ಅಂತಹ ನಾಟಕೀಯತೆಯನ್ನು ಬಳಸಬಹುದಿತ್ತು. ಕಾರಂತರು ಮಾಡಿದ ಬ್ಯಾಲೆಗಳೇನಿವೆ ಅದು ಭಾರತೀಯ ರಂಗ ಶೈಲಿಯ ಮೇಲೆ, ನೃತ್ಯ ಶೈಲಿಯ ಮೇಲೆ ಅವರು ಮಾಡಿದ ಆಕ್ಷೇಪಗಳ ಉತ್ತರ. ಹಾಗಲ್ಲ ಅದು ಅಂತ ಹೇಳಿ ಹೀಗಾಗಬೇಕು. ಹೌದು, ಇದು ಭಾರತೀಯ ರಂಗಭೂಮಿಗೆ ಕೆಲವು ಅಂಶಗಳನ್ನು ಒಪ್ಪಿಕೊಂಡು ಅವರು ಕೊಟ್ಟ ರೆಸ್ಪಾನ್ಸ್ ಅಂತ ಹೇಳ್ಬೋದು. 20 ಅಡಿಗಳ ಆಚೆ ನಿಮ್ಮ ಮುದ್ರೆ ಕಾಣಿಸುವುದಿಲ್ಲ, ಇದು ಒಂದು ಆಕ್ಷೇಪ ಅವರದು. ಆಮೇಲೆ ಅದು ಸಂವಹನ ಮಾಡುವುದಿಲ್ಲ. ಮಗುವಿನ ಮೈ ತನ್ನ ಭಾವನೆಗಳನ್ನು ಇಡೀ ಮೈಯಲ್ಲಿ ಹೇಗೆ ತೋರಿಸ್ತದೆ ಹಾಗೆ ನಿಮ್ಮ ಭಾವನೆಗಳು ಇಡೀ ಮೈಯಲ್ಲಿ ಕಾಣಿಸಬೇಕು. ಇಡೀ ಮೈಯಲ್ಲಿ ಕಾಣಿಸಬೇಕಾದ್ರೆ ಅಷ್ಟು ಬಟ್ಟೆ ಹಾಕ್ಕೊಂಡ್ರೆ ಮೈಯಲ್ಲಿ ಏನು ಕಾಣಿಸ್ತದೆ? ಈ ಪ್ರಶ್ನೆ ಹಾಗೆ ಯಾರೂ ಇಡಲಿಲ್ಲ. ಯಾವುದೇ ನೃತ್ಯ ಪರಂಪರೆ ಅದರ ವೇಷಭೂಷಣಗಳನ್ನು ಅನುಸರಿಸಿಕೊಂಡು ಬೆಳೀತದೆ. ಹೌದು, ವೇಷ ಕೂಡ ನೃತ್ಯವನ್ನು ನಿಯಂತ್ರಿಸ್ತದೆ. ವೇಷ ಅದರ ರೇಖೆಗಳನ್ನು ಬೆಳೆಸ್ತದೆ ಅಥವಾ ಉಳಿಸ್ತದೆ ಹೀಗೆ. ಆದರೆ ಯಕ್ಷಗಾನದಲ್ಲಿ ಅನೇಕ ಅಸಂಗತ ಅಂಶಗಳು ಬೆಳೆದು ಬಂದಿವೆ. ನಮಗೆ ಇವತ್ತು ನೃತ್ಯ ಚಂದ ಅಂತ ಕಾಣ್ಬೋದು, ಯಾವುದೋ ಒಂದು ಸಾಹಿತ್ಯದ ಭಾಗವನ್ನು ಎಲ್ಲೋ ನಿಲ್ಲಿಸಿ ಆಮೇಲೆ ಅಲ್ಲಿಂದ ತಕತಕತಾಂ 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 ಎಲ್ಲ ವೇಷಧಾರಿಗಳು ಇದನ್ನು ಕುಣಿಯೋದು, ಆ ಸಾಹಿತ್ಯವನ್ನು ಬಿಟ್ಟು ಬಿಡೋದು. ನಿಜವಾಗಿ ಅದು ಪದ್ಧತಿಯಲ್ಲಿ ಇರಲಿಲ್ಲ. ಒಂದು ಹಾಡು ಆರಂಭ ಆದ ಮೇಲೆ ಅದು ಕೊನೆಯವರೆಗೆ ಅರ್ಥಪೂರ್ಣವಾಗಿ ಸಾಗಬೇಕು. ಒಂದೊಂದು ಶಬ್ದವನ್ನು ಹಿಡಿದುಕೊಂಡು ಕೆರಳಿದ ಅಂತ ನೋಡಿದ ಕೂಡಲೇ ಭಾಗವತರು ಕೆರಳು ಬಿಡ್ತಾರೆ. ಅವರಿಗೆ ನೀವು ಕೆಟ್ಟ
ಅಂತಹ ರೋಷಾವೇಶದ ಶಬ್ದಗಳನ್ನೆಲ್ಲ ನೀವು ಅವರ ಎದುರು ಇಡಬೇಡಿ, ಅವರಿಗೆ ಸ್ಫೂರ್ತಿ ಬಂದ್ಬಿಡ್ತದೆ. ಕೆರಳಿದನೋ ಕ್ಷಣ, ಕೆರಳಿದನೋ ಕ್ಷಣ, ಅದು ಮತ್ತೆ ಮತ್ತೆ ಮುಂದೆ ಹೋಗ್ತದೆ. ಈ ಅತಿರೇಕಗಳ ಅತಿರೇಕಗಳನ್ನು ನಾವೇ ಸಂಯಮಗೊಳಿಸುವಂತಹ ಒಂದು ವ್ಯವಸ್ಥೆ ನಾವೇ ಮಾಡಿಕೊಳ್ಬೇಕಾಗ್ತದೆ. ಇದು ಇಲ್ಲಿ ನೀವು ಒಬ್ಬ ಸೃಷ್ಟಿಶೀಲನಾದ ರಂಗ ನಿರ್ದೇಶಕ ಕಾರಂತರಂಥವರು ಒಂದು ಯೋಚನೆ ಮಟ್ಟದಲ್ಲಿ ಮಾಡಿದ ಪ್ರಯೋಗ, ಹಾಗೆ ಸ್ವತಂತ್ರ ಪ್ರಯೋಗಗಳು ಇದನ್ನೆಲ್ಲ ನೋಡುವಾಗ, ನೀವು ರಂಗಭೂಮಿಯ ಕಲಾವಿದನಾಗಿ ಇದ್ದು ಮತ್ತು ವಿಮರ್ಶಕನಾಗಿ ಹೊರಗಿಂದ ನೋಡುವಾಗ, ಕಳೆದ 40-50 ವರ್ಷಗಳಲ್ಲಿ ನೀವೇ ಈಗ ಹೇಳಿದಾಗ ರಂಗಭೂಮಿ ಹಾಳಾಗಿದೆ ಒಳ್ಳೆಯದಾಗಿದೆ ಎಂಬುದನ್ನು ಬಿಟ್ಟು ಆಗಿರುವ ತಿರುವುಗಳು ಪರಿವರ್ತನೆಗಳನ್ನು ನಾವು ಹೇಗೆ ಅರ್ಥ ಮಾಡಬೇಕು ಅಂತ ಭಾವಿಸ್ತೀವಿ? ನೀವು ಸ್ಪಂದಿಸುವವರು, ಈಗ ಗಂಭೀರವಾಗಿ ಆ ಕಲೆಯನ್ನು ಸ್ಪಂದಿಸಿ ಇಲ್ಲಿ ಏನಾದರೂ ಆಗಬೇಕು ಅಂತ ಗ್ರಹಿಸುವವರು, ಸಾಮಾನ್ಯ ಪ್ರೇಕ್ಷಕನ ರಂಜನೆಯ ಸ್ಪಂದನೆ ಬೇರೆ. ನಾವು ಅದನ್ನು ಹೇಗೆ ನೋಡಬೇಕು, ಹೇಗೆ ಅರ್ಥೈಸಬೇಕು? ಈಗ ಸೃಜನಶೀಲತೆ ನಮ್ಮ ಒಂದು ಯುಗದ ಒಂದು ಹೊಸ ಕಾಣಿಕೆ ಏನಲ್ಲ, ಬೇಕಾದಷ್ಟಾಗಿದೆ. ರಿಕ್ರಿಯೇಷನ್ ಅಂತಲೇ ಹೆಸರು, ಕ್ರಿಯೇಷನ್ ಅಂತಲ್ಲ. ಕ್ರಿಯೇಷನ್ ಒಂದು ಕಡೆ ಇದ್ದದ್ರಿಂದ ರಿಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ಅಷ್ಟೇ. ನಾವು ರಿಕ್ರಿಯೇಟ್ ಮಾಡುವಾಗ ಕ್ರಿಯೇಷನ್ನ ಬಗ್ಗೆ ನಮಗೆ ಕೃತಜ್ಞತೆ ಬೇಕಲ್ಲ, ಬೇಕು. ನಾವು ರಿಕ್ರಿಯೇಟ್ ಮಾಡ್ತೇವೆ ಮಾಡೋದು. ನಾನು ಸ್ವರಗಳನ್ನು ಬಳಸುವಾಗ ಸ್ವರವನ್ನು ಸೃಷ್ಟಿಸಿದವನ ನೆನಪು ನನಗೆ ಇರಬೇಕು, ಅವನ ಋಣ ಇದೆ ಅಂತ ಇರಬೇಕು. ಸೃಷ್ಟಿಸಿದವ ಯಾರಿದ್ದಾನೆ ಅವನ ಋಣ ಅಂತ ಇರುವುದೇ ಪರಂಪರೆಯ ಒಂದು ದಾಖಲೆ. ಆ ಪರಂಪರೆಯನ್ನು ನಾವು ತಂದು ಮುಂದುವರಿಸ್ತಾ ಇದ್ದೇವೆ ಅಂದರೆ ನಮಗೆ ಆ ಋಣ ಇದೆ, ಅದಕ್ಕೆ ಕೃತಜ್ಞತೆ ಇದೆ ಅಂತ. ಇವತ್ತು ಕೃತಜ್ಞತೆಯ ಒಂದು ವಿಷಯವೇ ಮನುಷ್ಯನಿಗೆ ಅಗತ್ಯ ಇಲ್ಲದ ಕಾಲ ಬಂದುಬಿಟ್ಟಿದೆ. ಇದು ಅತಿರೇಕ ಅಂತ ಕಾಣಿಸಬಹುದು, ಆದರೆ ನೀವು ನಿಮ್ಮ ಭಾವನೆಗಳ ಪ್ರಪಂಚವನ್ನು ಸೃಷ್ಟಿಸಿಕೊಂಡು, ನೀವು ಹುಟ್ಟುವ ಮೊದಲೇ ಒಂದು ಜಾತಿಯನ್ನು ನಿರ್ಮಿಸ್ತದೆ ಒಂದು ಸಮಾಜ, ನೀವು ಹುಟ್ಟುವ ಮೊದಲೇ ನಿಮ್ಮ ನೀತಿಯನ್ನು ನಿರ್ಣಯಿಸ್ತದೆ ಸಮಾಜ. ಈ ಸಮಾಜ ಯಾಕೆ ಈ ಜಾತಿ ನೀತಿ ಮತ್ತು ತಾರತಮ್ಯಗಳನ್ನು ಸೃಷ್ಟಿಸಿದೆ ಅಂತ ಒಬ್ಬ ಮನುಷ್ಯ ಕೇಳದ ಹಾಗೆ ಹಣದ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಯಾಕೆ ಹೀಗಿದೆ ಅಂತ ಕೇಳುವ ಮನುಷ್ಯ ಅವನು ಹುಚ್ಚಾಸ್ಪತ್ರೆಗೆ ಸೇರಬೇಕು ಹೊರತು ಅವನನ್ನು ಯಾರು ಸರಿ ಮಾಡುವುದಿಲ್ಲ, ಅವನದ್ದು ತಪ್ಪು. ನಮ್ಮ ಅದ್ಭುತವಾದ ವಸ್ತುಗಳನ್ನು ನಾವು ಬಳಸುವಾಗ ಕೂಡ ನಮಗೆ ಅದು ಮಾಡಿದ ಯಾರು ಅಂತ ಗೊತ್ತಿಲ್ಲ ಈಗ. ಆದ್ರಿಂದ ಭೂತಕಾಲದ ಬಗ್ಗೆ ಇರುವ ಕೃತಜ್ಞತೆಯಿಂದ ಭೂತಕಾಲದ ಭಾರ ಮರೆತು ಹೋಗ್ತದೆ. ಇಲ್ಲದಿದ್ದರೆ ಅದೊಂದು ಭಾರವೇ, ಅದೊಂದು ಹೊರೆಯೇ. ನಮಗೆ ಕೃತಜ್ಞತೆ ಇದ್ದಾಗ ಮಾತ್ರ ಅದು ಹೊರೆ ಅಲ್ಲ. ಆ ಕೃತಜ್ಞತೆಯನ್ನು ಕಳ್ಕೊಂಡಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ. ನೀವು ನಾನು ಹೇಳುವಂಥ ವಿಚಾರದಲ್ಲಿ ಯಕ್ಷಗಾನಕ್ಕೆ ಎಷ್ಟೇ ರೀತಿಯ ತೊಂದರೆ ತೊಡಕುಗಳು ಬಂದರೂ ಅದು ಮರುಚೈತನ್ಯ ಪಡೆದು ಒಂದು ನಿಟ್ಟಿನಲ್ಲಿ ಒಂದು ಅಭಿಜಾತ ಕಲೆಯಾಗುವಂತಹ ಒಂದು ಶಕ್ತಿಯನ್ನು ಪಡೆದಿದೆ. ಅದು ಅಂತಃಶ್ರೋತವಾಗಿ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಇದೆ. ನಾವು ಇಷ್ಟು ಮಾತಾಡುವಂತಹ ಕಾಳಜಿ ಏನಂದರೆ, ನಮ್ಮ ಕಾಳಜಿ ಏನಂದರೆ, ನಮಗೊಂದು ಕಂಡಿದೆ, ಇದು ಭಾಳ ಚೆನ್ನಾಗಿತ್ತು, ಅತ್ಯಂತ ಸೃಜನಶೀಲವಾದ ಕಲೆ, ಇದು ಅದ್ಭುತವಾಗಿತ್ತು, ಇದರ ಗೋಲ್ಡನ್ ಏಜನ್ನು ನಾವು ನೋಡಿದ್ದೇವೆ. ವೀರಭದ್ರ ನಾಯಕರು, ಶ್ರೀಯಾರ್ ಮಂಜಿ ನಾಯಕರು, ಶ್ರೇಣಿಯವರು, ಆಮೇಲೆ ಮಾಬಲ ಹೆಗಡೆಯವರು, ಶಂಭ್ಯ ಹೆಗಡೆಯವರು, ಶಿವರಾಮ ಹೆಗಡೆಯವರು, ರಾಮಯ್ಯರೈಗಳು, ಇಂತಹ ವೇಷಧಾರಿಗಳೆಲ್ಲ ಹೆಚ್ಚು ಹೃದ್ಗತವಾಗಿ ಕೆಲಸ ಮಾಡಿದವರು. ಬಹಳ ಏನು ಭಾಷೆಯ ಆಟೋಟೋಪ ಎಲ್ಲ ಇದ್ದವರಲ್ಲ. ಆದರೆ ಇವರು ಮಾಡಿದ ಕೆಲಸವನ್ನು ಇವತ್ತು ನೀವು ಮಾಹಿತಿ ತಂತ್ರಜ್ಞಾನದಲ್ಲಿ ಏನನ್ನೂ ಪಡೆಯಬಹುದಾದ ಕಾಲದಲ್ಲಿ ನೀವು ಮಾಡುವುದಿಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ನೀವು ಅವಜ್ಞೆಯನ್ನು ಹೊಂದಿದ್ದೀರಿ ಅಂತಲೇ, ಅಥವಾ ಇಷ್ಟು ಸಾಕು ಎಂಬಲ್ಲಿಗೆ ನಾವು ಬಂದಿದ್ದೇವೆ. ಹೌದು, ಅಥವಾ ಅದನ್ನು ಒಂದು ಪರಂಪರೆ ಕ್ಲೀಷೆ ಆಗುವುದರಿಂದಾಗಿ, ಒಂದು ಪರಂಪರೆ ಕ್ಲೀಷೆ ಆಗಲಿಕ್ಕೂ ಸಾಧ್ಯ ಇದೆ. ನೀವು ಹಳೆಯ ಯಕ್ಷಗಾನವನ್ನು ಹಳೆಯ ರೀತಿಯಲ್ಲಿ ಮಾಡುವುದು ಕೂಡ ಒಂದು ಕ್ಲೀಷೆ ಆದೀತು. ಯಾಕೆಂದರೆ ವೇಷಧಾರಿಯ ಅಂತಃಸತ್ವ ಪಾತ್ರಕ್ಕೆ ಒದಗಿ ಬರದೇ ಇದ್ದರೆ, ವೇಷಧಾರಿಯ ಅಂತಃಸತ್ವ ಪಾತ್ರಧಾರಿಗೆ ಒದಗಿ ಬರದಿದ್ದರೆ ಅಲ್ಲಿ ಅದು ಟೊಳ್ಳು ಅಂತ ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಇಲ್ಲಿಗೆ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಮೂರು ಥರದ ವಾದಗಳಿವೆ. ಒಂದು, ಯಕ್ಷಗಾನದಂತಹ ಕಲೆಗಳು ಅದರ ಗರಿಷ್ಠ ಮಿತಿಯನ್ನು ಮುಟ್ಟಿವೆ. ವಿ ಕಾರಂತರಂಥವರು ಅದನ್ನು ಹೇಳಿದ್ದಾರೆ, ಯಕ್ಷಗಾನದಲ್ಲಿ ತುಂಬ ಸಂಪತ್ತಿದೆ, ರಂಗಭೂಮಿಗೆ ಕೊಡಬಹುದಾದ್ದಿದೆ, ಆದರೆ ಅದೊಂದು ಗರಿಷ್ಠ ಮಿತಿಯನ್ನು ಮುಟ್ಟಿದೆ, ಅದು ಇನ್ನೂ ವಿಕಾಸವನ್ನು ಹೊಂದುವುದಿಲ್ಲ, ಅದರ ಅವಸಾನವೋ ಪತನವೋ ಅನಿವಾರ್ಯ ಅಂತ ಒಂದು ವಾದ. ಇನ್ನೊಂದು ವಾದ, ಈಗಿನ ಪರಿಸ್ಥಿತಿ, ಎಲ್ಲ ಮಾಹಿತಿ ತಂತ್ರಜ್ಞಾನ ಹೇಳಿದಾಗೆ ನೂರಾರು ಥರದ ಕಲೆಗಳು ವಿಪುಲವಾದ ಮಟ್ಟದಲ್ಲಿ ಹಣದ ಬಲ
ಇಂಥ ತಂತ್ರಜ್ಞಾನದ ಬಲದಿಂದ ಬರ್ತಾ ಇರುವ ರಾಶಿ ರಾಶಿ ಎಲೆಕ್ಟ್ರಾನಿಕ್ ರಂಜನೆಗಳು, ಆಧುನಿಕ ಸಾಮಾಜಿಕ ಮತ್ತು ಕೌಟುಂಬಿಕ ಸನ್ನಿವೇಶಗಳು, ಪುರಾಣದ ಸ್ಪಂದನದಿಂದ ದೂರ ದೂರ ಆಗ್ತಾ ಇರುವ ನಮ್ಮ ಸಮಾಜ, ಈ ಸನ್ನಿವೇಶದಲ್ಲಿ ನಿಜವಾದ ಒಂದು ಗಂಭೀರವಾದ ರೀತಿಯಲ್ಲೇ ಕೆಲವರು ಹೇಳಿದ್ದಾರೆ. ಅದು ಬೇಸರವೂ ಅಲ್ಲ, ಸಂತೋಷವೂ ಅಲ್ಲ ಅಂತ ನನ್ನ ಮಿತ್ರರೊಬ್ಬರು ಹೇಳ್ತಿದ್ರು. ಯಕ್ಷಗಾನದಂತಹ ಕಲೆ ಇರ್ರೆಲೆವೆಂಟ್ ಆದರೆ ಆಶ್ಚರ್ಯ ಇಲ್ಲ ಅಂತ. ಇನ್ನು ಕೆಲವರು ಹಾಗೇನು ಆಗುವುದಿಲ್ಲ, ನಮ್ಮಲ್ಲಿ ಸಂಪತ್ತು, ಅದು ಭಾರತೀಯ ಸಮಾಜದಲ್ಲಿ ನಿಧಾನವಾದ ಬೆಳವಣಿಗೆ ಬದಲಾವಣೆ. ಇಲ್ಲಿ ಈ ಕಲೆಗಳು ಸ್ಥಾನವನ್ನು ಉಳಿಸಿಯೇ ಉಳಿಸ್ತವೆ, ಎಷ್ಟು ಕಲೆಗಳು ಬಂದರು ಅಂತ. ಇಲ್ಲಿ ನೀವೊಬ್ಬ ರಂಗ ನಿರ್ದೇಶಕನಾಗಿ ಮತ್ತು ಕವಿಯಾಗಿ, ಕಲಾವಿದ ಎಂಬುದಕ್ಕಿಂತಲೂ, ನೀವು ಈ ಸಮಸ್ಯೆಯನ್ನು ಹೇಗೆ ನೋಡ್ತೀರಿ? ಅಂದರೆ ಇದನ್ನು ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡಿ. ಅಂದರೆ ಒಂದು ಉಳಿಯುತ್ತದೆ ಅಂತ ಕೆಲವರು ಹೇಳೋದು, ಕೆಲವರು ಈ ರಂಜನೆಗಳ ಕಾರಣದಿಂದಲೂ ಆಧುನಿಕತೆ ಅಂತ ನಾವೇನು ಹೇಳ್ತೇವೆ, ಅದರ ಆಕ್ರಮಣದ ಅಥವಾ ಪ್ರಭಾವದ ಕಾರಣದಿಂದ ಅಳಿಯುತ್ತದೆ ಅಂತ ಕೆಲವರು. ಇಲ್ಲ, ಭಾರತೀಯ ಸಮಾಜಕ್ಕೂ ಈ ಕಲೆಗಳಿಗೂ ಸಾಮರ್ಥ್ಯ ಇದೆ, ಇದು ಹಾಗೇನು ಹೋಗುವುದಿಲ್ಲ, ಬೆಳವಣಿಗೆ ಗರಿಷ್ಠತೆಯನ್ನು ಮುಟ್ಟುವುದು ಅಂತಲೇ ಇಲ್ಲ ಅಂತ ಒಂದು ವಾದ. ಅಂದರೆ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ಎರಡೂ ಕಡೆಯಲ್ಲಿ ಬಲವಾದ ವಾದಗಳಿದ್ದಾವೆ, ನಾವು ಮುನ್ನೋಟದಿಂದ ಹೇಗೆ ನೋಡಬಹುದು? ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಮಗು ಬಿದ್ದಿದೆ, ಅದಕ್ಕೆ ಪೆಟ್ಟಾಗಿದೆ. ನಾವು ತಾಯಿ ಹತ್ರ ಹೋಗಿ ನೀನು ಅಭಿನಯ ಮಾಡು, ಈಗ ಅಳುವ ಅಭಿನಯ ಮಾಡು, ಅಳಬೇಡ ಅಂತ ಹೇಳಿದರೆ ಅವಳ ಹತ್ರ ಸಾಧ್ಯ ಆಗುವುದಿಲ್ಲ. ಆದರೆ ಕಲಾವಿದ ನೋಡು, ಇಂಥದ್ದಾಗಿದೆ, ನೀನೀಗ ಅಳಬೇಕು, ಮಗುವಿಗೆ ಹೀಗಾಗಿದೆ ಅಂದರೆ ಕಲಾವಿದ ಅದನ್ನು ಮಾಡ್ತಾನೆ. ಮಾಡುವಂತಹ ನಿಜವಾದ ಸತ್ವ ಸಾತ್ವಿಕ ಅಭಿನಯ ಅಂತ ನಾವು ಏನು ಹೇಳ್ತೇವೆ, ಅದು ಅಂತರಂಗದ ಮೂಲಕ ಬರುವಂಥದ್ದು. ಈ ಅಂತರಂಗದ ಒಂದು ವಿಶೇಷ ಅಂದರೆ, ನೀವು ಎಲ್ಲವೂ ಕತ್ತಲೆಯ ಕಾಲ ಅಂತ ಭಾವಿಸಿದಾಗ ಎಲ್ಲೋ ಒಂದು ಬೆಳಕಿನ ಕಿರಣ ಬರ್ತದೆ. ನಾವು ಬದುಕಿದ್ದೇ ಸರಿ ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ, ಅಲ್ಲಿಗೆ ಪೂರ್ಣ ವಿರಾಮ. ಇನ್ನು ನಮ್ಮ ಬದುಕಿನ ಶೈಲಿ ಬಿಟ್ಟರೆ ಬೇರೆ ಪರಿಪೂರ್ಣವಾದ ಬದುಕಿನ ಶೈಲಿ ಇಲ್ಲ ಅನ್ನುವಂಥ ತೀರ್ಮಾನ, ಇವೆಲ್ಲವೂ ಕೂಡ ಇದರ ಮೇಲೆ ಕೆಲಸ ಮಾಡ್ತದೆ. ನನ್ನ ಅಹಂಕಾರವನ್ನು ಬಿಟ್ಟು ನಾನು ಯೋಚಿಸಿದರೆ ನನಗಿಂತ 100 ಪಟ್ಟು ಚೆನ್ನಾಗಿ ಬದುಕಬಲ್ಲ, ಬದುಕಿನ ಬಗ್ಗೆ ಭಾಷ್ಯ ಬರೆಯಬಲ್ಲ, ಕಲೆಯನ್ನು ಅಭಿಜಾತಗೊಳಿಸಬಲ್ಲ, ಪ್ರತಿಭೆಗಳು ಇನ್ನೂ ಭವಿಷ್ಯದಲ್ಲಿ ಹುಟ್ಟಲಿಕ್ಕಿವೆ, ನಮ್ಮ ಜೊತೆಗೆ ಜೀವನ ಮುಗಿದು ಹೋಗುವುದಿಲ್ಲ, ಮುಗಿಯುವುದಿಲ್ಲ ಜೀವನ, ಮುಗಿಯದೇ ಇರುವುದೇ ಅದರ ಒಂದು ಕುತೂಹಲ. ಇನ್ನು ಬರ್ತಾರೆ, ಇನ್ನು ಬೇರೆ ಯಾರೋ ಬರ್ತಾರೆ, ಈ ರೋಗಗಳಿಗೆಲ್ಲ ಮದ್ದನ್ನು ಹುಡುಕ್ತಾರೆ. ಯಾಕೆಂದರೆ ಈ ರೋಗವನ್ನು ನಾವು ಸೃಷ್ಟಿ ಮಾಡಿದ್ದೇವೆ, ಅದನ್ನು ನಾವು ಒಪ್ಕೊಳ್ತಾ ಇಲ್ಲ. ಅಂದರೆ ಈ ಕಲಾ ವಿಧಾನ ಅಪ್ರಸ್ತುತ ಅಲ್ಲ, ಅಲ್ಲ ನಾವು ನೋಡುವ ದೃಷ್ಟಿ ಅಷ್ಟೇ. ಖಂಡಿತವಾಗಿಯೂ ಈ ಕಲೆಗಳಿಗೆ ಭವಿಷ್ಯವೂ ಇದೆ, ಸ್ಥಾನವೂ ಇದೆ, ಖಂಡಿತವಾಗಿಯೂ ಇದೆ. ಅಂದರೆ ಇತಿಹಾಸವನ್ನು ನೀವು ಗಮನಿಸಿ ನೋಡಿದಾಗ ಅಲ್ಲಿ ಯಾರೋ ಒಬ್ಬ ಬರ್ತಾನೆ, ಅದಕ್ಕೆ ಒಂದು ಪೂರ್ಣ ಹೊಸ ಸ್ವರೂಪವನ್ನೇ ಕೊಡ್ತಾನೆ ಅವನು. ಭೀಮಸೇನ್ ಜೋಶಿ ಆಗಿರ್ಬೋದು, ಅಭಂಗನ ಒಂದೇ ಸವನೇ ಎತ್ತಿ ಅದನ್ನು ಜಗತ್ತಿಗೆ ಕೊಟ್ಟುಬಿಟ್ರು. ಅವರು ಹಿಂದೂಸ್ತಾನಿ ಸಂಗೀತಗಾರಾಗಿದ್ದರು, ಹೌದೌದು. ಆದರೆ ಈ ಕಲೆಯ ಒಂದು ಫಾರ್ಮ್ಗಳನ್ನು ಯಾರ ಕೈಗೆ ಅದು ಸಿಗ್ತದೆ, ಯಾರು ಅದನ್ನು ಒಂದು ಜೀವ ಜಲ್ಲೆನಿಸುವ ಹಾಗೆ ಎತ್ತಿಕೊಡ್ತಾನೆ ಅನ್ನುವಂಥದ್ದನ್ನು ನಾವು ಇದಮಿತ್ತಂ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಸಣ್ಣ ವ್ಯತ್ಯಾಸ ಇದೆ, ಭೀಮಸೇನ್ ಜೋಶಿ ಬಾಲಮುರಳಿ ಇವರು ಮಾಡಿದ ಕ್ರಾಂತಿಯಲ್ಲಿ ಅವರಿಗೆ ದೊಡ್ಡ ಕಠಿಣವಾದ ಸವಾಲಿತ್ತು, ಆದರೆ ಒಂದು ಪ್ರಯೋಜನ ಅಡ್ವಾಂಟೇಜ್ ಅವರಿಗಿತ್ತು, ಅದು ನಾದದ ಪ್ರಪಂಚ. ಇಲ್ಲಿ ಅಲ್ಲಿ ಆಶಯ ಪ್ರಧಾನವಾಗಿ ಅಲ್ಲ, ಅದು ಒಂದು ರೀತಿಯಲ್ಲಿ ನಾದ ಪ್ರಧಾನವಾದ ಕಲಾ ಮಾಧ್ಯಮ. ಇಲ್ಲಿ ಆಶಯ ಇರುವುದರಿಂದ, ಕಥಾವಸ್ತು ಇರುವುದರಿಂದ, ಅದರಿಂದಲೇ ನಾವು ದೂರ ಸರಿತಾ ಇರುವಾಗ ಎರಡು ವಾದಗಳಿದ್ದಾವೆ. ಒಂದು, ಆಶಯ ನಮಗೆ ಬೇಡ ಅಂತ, ಆ ಪೌರಾಣಿಕ ಆಶಯಗಳನ್ನು ಕಟ್ಟಿಕೊಂಡು ಏನಾಗಬೇಕು. ಇನ್ನೊಂದು, ಆ ಆಶಯ ಜೀವನ ವಿರೋಧಿಯಾಗಿದೆ, ಒಂದು ನ್ಯೂಟ್ರಲ್ ಆದ ವಾದ, ತಟಸ್ಥವಾದ. ಇನ್ನೊಂದು ವಿರೋಧಿಯಾದ ವಾದ, ಎಷ್ಟೇ ಶ್ರೀಮಂತವಾಗಿದ್ದರೂ ಈ ಥರದ ಕಲೆಗಳು ನಮಗೆ ಬೇಕೇ? ಇದು ಒಂದು. ಅಂದರೆ ಸಂಗೀತದಲ್ಲಿ ನೀವು ಹೇಳಿದ ಯಾವ ಭವಿತವ್ಯದ ಬೆಳಕು, ಕತ್ತಲಿರುವಲ್ಲಿ ಬೆಳಕು ಅಂತ ಇದೆಯೋ, ಅದು ಥಿಯೇಟ್ರಿಕಲ್ ಅಥವಾ ಈ ನೀವು ಹೇಳಿದಾಗ ವಾರ್ಷಿಕ ಆಹಾರ ಎಲ್ಲವೂ ಪ್ರಧಾನವಾಗಿರುವ ರಂಗಭೂಮಿಗೆ ಅದು ಭರವಸೆಯನ್ನು ಕೊಡಲಿಕ್ಕೆ ಸಾಕಾ? ಅಂತಹ ಒಬ್ಬ ಬರದೇ ಇರಲಿಕ್ಕಿಲ್ಲ, ಯಾಕಂದರೆ ನಾನು ಜೀವನದ ಮೇಲೆ ಭರವಸೆಯನ್ನು ಕಳ್ಕೊಳ್ಳುವುದಿಲ್ಲ. ಜೀವನ ಯಾವುದೋ ಒಂದು ರೀತಿಯಲ್ಲಿ ಅದು ಒಂದೊಂದು ಕಾಲಕ್ಕೂ ತನ್ನ ಹೊಸತನವನ್ನು ಕಂಡುಕೊಳ್ತದೆ, ಒಬ್ಬ ಹೊಸಬ ಬರ್ತಾನೆ ಅನ್ನುವಂತಹ ಒಂದು ಆಶಯನ್ನು ಇಟ್ಟುಕೊಂಡಾಗ ಮಾತ್ರ ನಮಗೆ ಆಗ ಹಳೆ ದ್ರವ್ಯವನ್ನು ಅವನು ಉಪಯೋಗಿಸಿಕೊಳ್ತಾನೆ. ಆದರೆ ನಾವು ಏನು ಮಾಡಿದ್ದೇವೆ ಅನ್ನುವಂಥದನ್ನು ಯೋಚನೆ ಮಾಡುವಂತಹ
ನಮಗೆ ಆತ್ಮ ಸಾಕ್ಷಿಯನ್ನು ನಾವು ನೋಡಿಕೊಳ್ಳುವಂತಹ ನಮಗೆ ನಮ್ಮ ಪ್ರಜ್ಞೆಯನ್ನು ಪರಿಶೀಲಿಸಿಕೊಳ್ಳುವಂತಹ ಗುಣ ಕಡಿಮೆ ಆಗಿದೆ ಯಾಕೆಂದರೆ ಜೋಶಿಯವರೇ ಅನುಭವ ಅನ್ನುವುದನ್ನು ಅನುಭವ ಸ್ರೋತ ಅನ್ನುವುದನ್ನು ನಾವು ಛಿದ್ರಗೊಳಿಸಿ ಆಗಿದೆ ಮಾಹಿತಿ ತಂತ್ರಜ್ಞಾನದ ಎಲ್ಲ ಸಲಕುಗಳಿಂದ ನಮಗೆ ಅನುಭವದ ನಿರಂತರತೆಯೇ ಇಲ್ಲ ಅನುಭವಗಳೇ ಛಿದ್ರ ಆಗಿದೆ ಮಾಹಿತಿ ಪ್ರಧಾನ ಅನುಭವ ಗೌಣ ಅನುಭವ ಛಿದ್ರ ಆಗಿದೆ ಛಿದ್ರ ಛಿದ್ರ ಆಗಿ ಹೋಗಿದೆ ಅನುಭವದ ಒಂದು ಅನುಸ್ಯೂತ ಅನುಭವ ಇಲ್ಲದೇ ಹೋದರೆ ಜೀವನದ ದರ್ಶನವೇ ಆಗುವುದಿಲ್ಲ ನೀವು ಮೊದಲು 50 ವರ್ಷಗಳ ಹಿಂದೆ ಗಂಡ ಹೆಂಡತಿ ಮುದುಕ ಮುದುಕಿ ಕೂತ್ಕೊಂಡ್ರೆ ಅವರೇನು ಮಾತಾಡೋದಿಲ್ಲ ಆದರೆ ಅವರಲ್ಲಿ ಸಂವಹನ ಇರ್ತದೆ ಇವತ್ತು ಗಂಡ ಹೆಂಡತಿ ಮೊಬೈಲ್ನಲ್ಲೋ ಯಾವುದರಲ್ಲೋ ಎಷ್ಟು ಬೇಕಾದರೂ ಮಾತಾಡ್ಬೋದು ಸಂವಹನ ಇರೋದಿಲ್ಲ ಇಂತಹ ಸಂವಹನದ ಕೊರತೆಯೇ ಆಗಿರುವಾಗ ನಮ್ಮ ಕಾಲದಲ್ಲಿ ಈಗ ನಾವು ಒಂದು ಕಾಲದಲ್ಲಿ ಕಲಾವಿದರ ಹಿಂದೆ ಅಭಿಮಾನಿಗಳಾಗಿ ಬರುವ ಹಾಗೆ ಕಲಾವಿದರು ಸ್ಥಿತಿಗೊಳ್ತಿದ್ದರು ಇವತ್ತಿಗೆ ಕಲಾವಿದರ ಬಗ್ಗೆ ಇರುವಂತಹ ಅಭಿಮಾನ ನಾನು ಹಣವನ್ನು ಕೊಡ್ತೇನೆ ನೀನು ನನಗೆ ಬೇಕಾದ ಹಾಗೆ ಕುಣಿ ಈ ಸಂಬಂಧದ ಮೇಲೆ ಬಂದಿದೆ ಅದು ಮೊದಲು ಹಾಗೆ ಇರಲಿಲ್ಲ ಸಂಬಂಧಗಳೇ ಬೇರೆ ರೀತಿ ಅಂದ್ರೆ ಅವನ ಕಲೆಯನ್ನು ಒಪ್ಪಿಕೊಂಡು ಅಭಿಮಾನ ಹೌದು ಇವನನ್ನು ಒಪ್ಪಿಕೊಂಡು ಅಲ್ಲ ಅಂದ್ರೆ ಸಾಮಾಜಿಕ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಈಗ ಬ್ಯೂರೋಕ್ರಸಿ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ಅರಳಿದಷ್ಟು ಶಿಲ್ಪಕಲೆ ಅದರಲ್ಲಿ ಅರಳಿದಷ್ಟು ಈ ಕಲೆಯ ಒಂದು ಸಾಕ್ಷಿಗಳು ಇವೆಲ್ಲ ಪ್ರಜಾಪ್ರಭುತ್ವದ ಕಾಲದಲ್ಲಿ ಇಲ್ಲ ಯಾಕೆಂದರೆ ಪ್ರಭುತ್ವ ಅನ್ನುವಂಥದ್ದು ದೋಷ ಪ್ರಭುತ್ವ ಹೆಚ್ಚಾದರೆ ದೋಷ ಆಗ್ತದೆ ನಾವೆಲ್ಲರೂ ಪ್ರಭುಗಳೇ ಅಲ್ವಾ ಅದರಿಂದ ನಿಮ್ಮ ಹೇಳಿದ್ದನ್ನು ನಾನು ಕೇಳಬೇಕಾಗಿಲ್ಲ ಈ ಪ್ರಭುಗಳಾದಾಗ ಹೀಗೆಲ್ಲ ಆಗ್ತದೆ ಆದ್ದರಿಂದಾಗಿ ಪ್ರಜಾಪ್ರಭುತ್ವ ಅನ್ನೋ ಒಂದು ಸ್ಲೋಗನ್ ಹಿಡ್ಕೊಂಡು ನಾವು ಈ ಕಲೆಯನ್ನು ಇದೆಲ್ಲ ಒಂದು ಸಂರಕ್ಷಣೆ ಮಾಡಲಿಕ್ಕೆ ಹೋದರೆ ಆಗ ನೀವು ಎಷ್ಟು ಹಣ ಕೊಡ್ತೀರಿ ಅಥವಾ ಎಷ್ಟು ಅಭಿಪ್ರಾಯಗಳನ್ನೆಲ್ಲ ಮನ್ನಿಸಬಹುದು ಈಗ ತಾಯಿ ಹೆರ್ತಾಳೆ ಇದು ಆರ್ಥಿಕವಾಗಿ ನೀವು ತೀರಿಸಬಹುದಾದ ಋಣವ ಅಲ್ಲ ತೀರಿಸಬಹುದಾದ ಋಣ ಅಲ್ಲ ತಾಯಿ ಒಂದು ಮಗುವನ್ನು ನೀಡುವುದು ಜಗತ್ತಿಗೆ ಆದರೆ ತಾಯಿಗೆ ನಾವು ಇಡೀ ಜಗತ್ತಿನಲ್ಲಿ ಆರ್ಥಿಕವಾದ ಲಾಭವನ್ನು ಏನು ತರ್ತೇವೆ ಏನು ಕೊಡ್ತೇವೆ ಅವಳು ತನ್ನ ಮಗುವನ್ನು ಸಾಕಲಿಕ್ಕೆ ಬೇಕಾದ ಪೋಷಣೆಯನ್ನು ನಾವು ಕೊಡ್ತೇವೆ ಆರ್ಥಿಕತೆಯ ದೃಷ್ಟಿಯಿಂದ ತಾಯಿ ಕೇಂದ್ರ ಬಿಂದುವಾಗಬೇಕು ಆಗುವುದಿಲ್ಲ ಹಾಗೆಯೇ ಕಲೆ ಕೂಡ ಕಲೆ ಒಂದು ಮಾತೃಸ್ಥಾನವನ್ನು ಪಡೀತದೆ ನನ್ನ ಉದ್ವೇಗ ನನ್ನ ಆತಂಕ ನನ್ನ ದುಃಖ ನನ್ನ ಖಿನ್ನತೆ ಇವೆಲ್ಲವೂ ಒಂದು ಕಲೆಯಲ್ಲಿ ಪಾತ್ರವಹಿಸಿದಾಗ ನನಗೆ ಹೋಗಬೇಕು ಒಂದು ಗುಣಮುಖ ಸ್ಥಿತಿ ಬರಬೇಕು ಇಂತಹ ಒಂದು ಗುಣಮುಖ ಸ್ಥಿತಿಯನ್ನು ಕೊಡುವಂತಹ ಯಕ್ಷಗಾನ ಕಲೆ ಅದು ಆ ಕಲೆಯನ್ನೇ ಒಂದು ತಲೆಮಾರು ದೂರ ಇಟ್ಟಿರುವಾಗ ಅದಕ್ಕೆ ಅನೇಕ ಕಾರಣಗಳಿವೆ ಆದರೆ ಅದರ ಒಳ ಅಂತಸತ್ವ ಮಾತ್ರ ವ್ಯಕ್ತಿಗಳಲ್ಲಿ ಉಳಿದು ಹೋಗ್ತದೆ ಅದು ಮತ್ತೆ ಸಂಸ್ಕೃತಿಯ ಒಂದು ಪ್ರವಾಹ ಆಗಿ ಮತ್ತೆಲ್ಲೋ ಟಿಸಿಲೊಡೆಯುತ್ತದೆ ಅದರಿಂದ ಜೀವನದ ಬಗ್ಗೆ ಇಲ್ಲಿ ಜೀವನ ಮತ್ತು ಕಲೆಯ ಬಗ್ಗೆ ನಾವು ಸಹಜವಾಗಿ ಇರುವ ಭರವಸೆ ಸುಳ್ಳು ಭರವಸೆ ಅಲ್ಲ ನಿರಾಶರಾಗಿರಬೇಕಾಗಿಲ್ಲ ಇಲ್ಲ ಇಲ್ಲ ಮಾರ್ಪಳ್ಳಿಯವರೇ ಯಕ್ಷಗಾನದ ವಿವಿಧ ಅಂಗಗಳಲ್ಲೆಲ್ಲ ಸಂಪತ್ತಿದೆ ಸಾಹಿತ್ಯ ಸಂಗೀತ ವಾದ್ಯ ಪ್ರತಿಯೊಂದರಲ್ಲಿ ಒಂದು ರೀತಿಯಲ್ಲಿ ಅದರ ನಿಯಂತ್ರಕ ಶಕ್ತಿ ಅದರ ಲಯ ನಿರ್ಣಯ ಮಾಡೋದು ಭಾವ ನಿರ್ಣಯ ಮಾಡೋದು ಅದರ ಸಂಗೀತ ಇದರಲ್ಲಿ ಕೆಲವು ಗೊಂದಲಗಳಿದೆ ನಮ್ಮ ವಿಮರ್ಶೆಯಲ್ಲಿ ಸಾಮಾನ್ಯ ಕಾಮನ್ ಪ್ಯಾರ್ಲೆನ್ಸ್ ಒಂದು ಇದು ಅಶಾಸ್ತ್ರೀಯ ಅಂತ ಹೇಳೋದು ಇನ್ನೊಂದು ಇದು ಶಾಸ್ತ್ರೀಯ ಅನ್ನೋ ವಾದ ಇದರಲ್ಲಿ ಮುಖ್ಯವಾಗಿ ಯಕ್ಷಗಾನದ ಹಿಮ್ಮೇಳವಾಗಿ ಸಂಗೀತದ ಸ್ವರೂಪದ ಪ್ರತ್ಯೇಕತೆ ಐಡೆಂಟಿಟಿ ಗುರುತಿಸಲಿಕ್ಕೆ ನಮ್ಮ ದೃಷ್ಟಿ ಮುಖ್ಯವಾಗಿ ಹೇಗಿರಬೇಕು ಅಂತ ಒಂದು ಪ್ರಧಾನವಾದ ಪ್ರಶ್ನೆ ಈಗ ಯಕ್ಷಗಾನದ ಸಂಗೀತವನ್ನು ನೋಡುವಾಗ ಅದರ ಉದ್ದೇಶವನ್ನು ನಾವು ಗಮನಿಸಬೇಕು ಈ ಉದ್ದೇಶಗಳಿಂದಾಗಿ ಸಂಗೀತ ಬೇರೆ ಬೇರೆ ಆಗ್ತದೆ ಈಗ ರಂಗಭೂಮಿಯ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ಬುನಾದಿಯಾಗಿರಬಹುದು ಒಂದು ಅರ್ಥದಲ್ಲಿ ಇದು ಶಾಸ್ತ್ರೀಯವೇ ಹಾಗೆ ಶಾಸ್ತ್ರೀಯ ಸಂಗೀತದ ಎಲ್ಲ ಗುಣಧರ್ಮಗಳು ಇರುವಂತಹ ಅದನ್ನು ಮೀರಿರುವಂತಹ ಗುಣಗಳು ಇರುವಂತಹ ಹೌದು ಇದೆ ಯಕ್ಷಗಾನದಲ್ಲಿ ಇದೆ ಯಕ್ಷಗಾನದಲ್ಲಿ ಅದರ ಶೈಲಿ ರೂಪುಗೊಳ್ಳುವುದು ಅದರ ತಾಳದಿಂದ ಅದರ ತಾಳದ ಗತಿ ಅದರ ಒಂದು
ಗುಂಪು ಗುಂಪುಗಳ ನಿರ್ಣಯಿಸುವಂಥದ್ದು ಆವರ್ತ ಅಂತ ಹೇಳ್ತಾರೆ. ಇದರ ಮೊದಲ ಘಾತವನ್ನು ಕೊಡುವಂತಹ ರೀತಿ ಇದೆಲ್ಲ ನೋಡಿದರೆ ನೀವು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಮತ್ತು ಯಕ್ಷಗಾನದ ಮದ್ದಳೆವಾದಕರನ್ನು ಅಥವಾ ಮೃದಂಗವಾದಕರನ್ನು ಸಮಾನವಾಗಿ ಕೂತುಕೊಳಿಸಿ ಅವರ ಹತ್ರ ಆ ತಾಳವನ್ನು ನುಡಿಸಲಿಕ್ಕೆ ಹೇಳಿದರೆ ನಿಮಗೆ ಘಾತಗಳು ಆ ರೀತಿಯಲ್ಲಿ ಕಾಣಿಸುವುದಿಲ್ಲ, ಹಿಂದೂಸ್ತಾನಿಯಲ್ಲಿ ಕಾಣಿಸುವುದಿಲ್ಲ. ರೂಪಕ ಅಂತ ಹೇಳ್ತೇವೆ ನಾವು, ತದ್ದಿಕ್ಕೂತಕ ದಿಕ್ಕೂತಕ ದಿಕ್ಕೂತಕ, ಇಲ್ಲಿ ತ ದಿ ದಿ ಈ ಮೂರು ಅಕ್ಷರಗಳಿಗೆ ಕೊಡುವ ಒತ್ತು ಹಿಂದೂಸ್ತಾನಿ ಬೋಲ್ಗಳಲ್ಲಿ ಬರುವುದಿಲ್ಲ, ತಬ್ಲಾದಲ್ಲಿ ಬರುವುದಿಲ್ಲ. ಹುಡುಕಬೇಕಾಗ್ತದೆ ಇದು ಯಾವ ತಾಳ ಅಂತ. ಆದರೆ ಇದು ನಿಶ್ಚಿತವಾಗಿ ಇಂಥದ್ದೇ ತಾಳ ಅಂತ ಹುಡುಕ್ಲಿಕ್ಕೆ ನಿಮಗೆ ಯಕ್ಷಗಾನದಲ್ಲಿ ಸರಿಯಾಗಿ ಆಗ್ತದೆ. ಹಿಂದೂಸ್ತಾನಿ ಕಲಿಯುವವನು ಮೊದಲು ಯಕ್ಷಗಾನ ಕಲಿತರೆ ಬಹಳ ಪ್ರಯೋಜನ ಆಗ್ತದೆ. ಓಹೋ ಹೌದು, ತಾಳದ ಒಂದು ವಿಧಾನವನ್ನು ಕಲಿಸಿಕೊಡುವ ರೀತಿ ಅದು ಬಹಳ ಚೆನ್ನಾಗಿದೆ. ಅಂದರೆ ಅಭ್ಯಾಸಗಾನ ನಮಗೆ ಇಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಹೌದು ಹೌದು, ಅದು ಯಕ್ಷಗಾನದ ಒಂದು ರೀತಿಯಲ್ಲಿ ಮೇಲುಗಾರಿಕೆ. ಲಯಬದ್ಧತೆಯನ್ನು ಸ್ಥಿರೀಕರಿಸಿಕೊಳ್ಳುವ ಗುಣದಲ್ಲಿ ತಾಳದಲ್ಲಿ ಯಕ್ಷಗಾನದಷ್ಟು ಚೆನ್ನಾಗಿ ಉಳಿದ ಸಂಗತಿಗಳಲ್ಲಿ ಬರಲಿಲ್ಲ, ಉಳಿದ ಪದ್ಧತಿಗಳಲ್ಲಿ ಬರಲಿಲ್ಲ. ರಾಗಕ್ಕೆ ಬರುವಾಗ, ರಾಗಕ್ಕೆ ಬರುವಾಗ ಯಕ್ಷಗಾನದ ಸಂಯೋಜನಾತ್ಮಕ ಗುಣ ಅದು, ಯಕ್ಷಗಾನವನ್ನು ನೀವು ವಿಳಂಬಿತ ಕಾಲಾಗಿ ಹಾಡಲಿಕ್ಕೆ ಆಗುವುದಿಲ್ಲ. ಯಕ್ಷಗಾನದ ಸಾಹಿತ್ಯಿಕ ಸಂಯೋಜನೆ, ಅದರ ಸಾಹಿತ್ಯ, ಅದನ್ನು ಹಾಡುವ ರೀತಿ, ಅದು ಆವ ನಾರಿಯ ಮೇಲೆ ಮನವಾಯಿತು ನಿಮಗೆ ಅಂತ ಬರೆಯುವಾಗ ಅವನು ಆವ ಅಂತ ಬರೆದು ಆಮೇಲೆ ಹೋಗಲಿಲ್ಲ. ಅವನು ಬರೆಯುವಾಗ ಒಮ್ಮೆಲೆ ಬರೆದಿದ್ದಾನೆ, ಆವ ನಾರಿಯ ಮೇಲೆ ಮನವಾಯಿತು ನಿಮಗೆ. ನಾವು ಹಾಡುವಾಗಲೂ ಹಾಗೆ, ಇವತ್ತು ಆವ ಹಾಡಿ ನಾಳೆ ನಾರಿ ಹಾಡಲಿಕ್ಕೆ ಆಗುವುದಿಲ್ಲ. ನಾವು ಇಲ್ಲಿ ಹಾಡುವಂಥದ್ದಕ್ಕೆ ಅರ್ಥ ಬರಬೇಕಿದ್ರೆ ಬರೆಯುವಂಥವನು ಏನು ಅರ್ಥವನ್ನು ಕಲ್ಪಿಸಿಕೊಂಡಿದ್ದಾನೆ ಅದನ್ನು ಹೊರಡಿಸಬೇಕಾಗ್ತದೆ. ಇದು ಹಿಂದೂಸ್ತಾನಿ ಸಂಗೀತದಲ್ಲಿ ಇಲ್ಲ. ಅಲ್ಲಿ ಚೀಸ್ ಅಂತ ಹೇಳ್ತಾರೆ, ಅಂದರೆ ವಸ್ತು, ನಿಮಗೆ ಆ ವಸ್ತುವನ್ನು ಹಿಡ್ಕೊಂಡು ನೀವು ಆಟ ಆಡೋದು. ನಾದಕ್ಕೆ ಮಹತ್ವ ಹೌದು, ಮುರಳಿಯ ಬಾಜೆ ಎರಡು ಶಬ್ದ ಬಾ ಇವನ್ನೆಲ್ಲ ಕುಸುರು ಕೆಲಸವನ್ನು ಅಲ್ಲಿ ಮಾಡುವಂಥದ್ದು. ಆದರೆ ಯಕ್ಷಗಾನದಲ್ಲಿ ಹಾಗಲ್ಲ, ಬಾಜೆ ಮುರಳಿಯ ಹಾಗೆ ಬರಬೇಕು, ಹಾಗೆ ಬರಬೇಕಾಗ್ತದೆ. ಇಂಥದ್ದು ಒಂದು ಒಂದು ರಂಗಭೂಮಿಗೆ ಅಗತ್ಯ ಇರುವ ಉದ್ಗಾರಗಳು, ತಿರುವುಗಳು, ಗಮಕಗಳು ಯಕ್ಷಗಾನದಲ್ಲಿ ಬಹಳ ಚೆನ್ನಾಗಿ ಇವೆ. ಇದನ್ನು ಕೆರೆಮನೆ ಮಹಾಬಲ ಹೆಗಡೆಯವರ ಮೊದಲು ಗುರುತಿಸಿದ್ದು, ಆಮೇಲೆ ಅವರ ಮಗ ಇವತ್ತಿಗೆ ಅದನ್ನು ವಿಶ್ಲೇಷಣೆ ಮಾಡುವ ರೀತಿ ಭಾಳ ಚೆನ್ನಾಗಿದೆ ರಾಮ ಹೆಗಡೆಯವರು. ಅಂದರೆ ಅವರು ಸ್ವರದ ಗಮಕಗಳನ್ನು ಕದಂಬಗಳು ಅಂತ ಹೇಳ್ತಾರೆ, ಕದಂಬ ಸ್ವರ ಕದಂಬ ಅಂತ ಹೇಳ್ತಾರೆ. ಗಾಸ, ಹಿಂದೂಸ್ತಾನಿ ಸಂಗೀತಕಾರರು ಗಾಸ ಇಷ್ಟು ಇಷ್ಟು ಆರ್ಭಟದಿಂದ ಹೇಳೋದಿಲ್ಲ. ಅದರ ಸ್ವರದ ಸುರೀಲಿ, ಅಲ್ಲಿ ಮಾಧುರ್ಯ ಗುರಿ, ಇಲ್ಲಿ ಮಾಧುರ್ಯ ಗುರಿ ಅಲ್ಲ, ಮಾಧುರ್ಯ ಗುರಿಯೂ ಹೌದು, ಮಾಧುರ್ಯವನ್ನು ದಾಟುವುದು ಗುರಿ. ಅಂದರೆ ಒಂದು ತಾಳದ ಬಂಧಕ್ಕೆ, ಸಾಹಿತ್ಯದ ನಿಷ್ಠೆಗೆ, ನೃತ್ಯದ ಮಿತಿಗೆ ಒಳಗಾಗಿ ರಾಗವು ಸಾಹಿತ್ಯ ಮೂಲಕ ಅಭಿವ್ಯಕ್ತವಾಗುವುದು ಇದರ ವೈಶಿಷ್ಟ್ಯ. ಆದರೆ ಒಂದು ರಾಗದ ಒಟ್ಟು ಸ್ವರೂಪವನ್ನು ತೋರಿಸಿಕೊಡುವಂತಹ ಕೇವಲ ಈಗ ಒಬ್ಬ ವಿಳಂಬಿತ ಖ್ಯಾಲ್ ಕಲ್ಯಾಣಿ ಹಾಡ್ತಾನೆ ಅಂದರೆ ಅವನು ಒಂದು ಗಂಟೆ ಹಾಡಿದರೂ ನೀವು ಆಕ್ಷೇಪ ಮಾಡುವ ಹಾಗೆಲ್ಲ. ಆದರೆ ಯಕ್ಷಗಾನದವನು ಒಂದು ಪದ್ಯವನ್ನು ತಗೊಂಡು ಒಂದು ಗಂಟೆ ಹಾಡಲಿಕ್ಕೆ ಆಗಬಹುದು, ಅಲ್ಲಿ ಸಂಗೀತವೇ ವಸ್ತು. ಆದರೆ ಅವ ಆ ಕ್ಲಪ್ತ ಕಾಲದಲ್ಲಿಯೇ ಅದು ಅವನು ಸರಿಯಾಗಿ ಆ ಕಲ್ಯಾಣಿಯ ಛಾಯೆಯನ್ನು ತೋರಿಸಬೇಕಾಗ್ತದೆ. ನೇ ಅಂತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೋಡಿ ನಿರ್ಮಲ ಅಂತ ಹಾಡ್ಲಿಕ್ಕೆ ಆಗೋದಿಲ್ಲ, ನೋಡಿ ನಿರ್ಮಲ ಜಲ ಸಮೀಪದಿ ಅಂತಲೇ ಹಾಡಬೇಕಾಗ್ತದೆ. ಅಥವಾ ಇದು ಸ್ಪಷ್ಟ ಆಗಬೇಕಾದ್ರೆ ಕೆಲವು ರಾಗಗಳನ್ನು ನಾವು ನೋಡಬೇಕು. ಒಂದು ರಾಗದ ಸಾಹಿತ್ಯದ ಒಟ್ಟಿಗೆ ಬರುವ ಸ್ವರೂಪ, ಅದು ಅದರ ಶೈಲಿಯ ಮಿತಿ ಮತ್ತು ಅಂದ. ಅಂದರೆ ಭಾವದ ದೃಷ್ಟಿಯಿಂದ ಯಕ್ಷಗಾನದ ರಾಗ ನೀವು ಹೇಳಿದಾಗೆ ಸಮಯದ ಮಿತಿಯಲ್ಲಿ ಒಂದೋ ಎರಡೋ ನಿಮಿಷ ನಡೆದರೂ ಬಹಳ ಶ್ರೀಮಂತವಾದ ಭಾವ ಯೋಗ್ಯತೆ ಉಳ್ಳದ್ದು. ಇದನ್ನು
ಒಂದು ಐದು ಆರು ರಾಗಗಳನ್ನು ಆರಿಸಿಕೊಂಡು ನೀವು ಹಾಡಿ ಕೇವಲ ನಾದವಾಗಿ ಅದನ್ನು ಕೊಳಲಿನ ಮೂಲಕ ತೋರಿಸಿದರೆ ಸ್ಪಷ್ಟ ಆಗ್ತದೆ. ನೀವು ಯಾವ ರಾಗವನ್ನು ಮೊದಲು ಆರಿಸಿಕೊಳ್ತೀರೋ ಈಗ ಒಂದು ನಿಮಗೆ ಬಿಟ್ಟು ಮಧ್ಯಮಾವತಿಯನ್ನೇ ತಗೊಳ್ಳೋಣ. ಹೆಚ್ಚಾಗಿ ಉತ್ತರಾಂಗ ಪ್ರಧಾನ ರಾಗಗಳು ಅಂತ ಹೇಳ್ಬೋದು ಯಕ್ಷಗಾನವನ್ನು. ಯಾಕೆಂದರೆ ಮಂದ್ರಸ್ಥಾಯಿಯಲ್ಲಿ ಕೆಲಸ ಮಾಡುವಂತಹ ಅಗತ್ಯಗಳು ಕಡಿಮೆ ಇದ್ದವು ಒಂದು ಕಾಲದಲ್ಲಿ. ಈಗ ಅದು ಆ ಅಗತ್ಯ ಇಲ್ಲ. ಈಗ ಈಗ ಅದನ್ನು ಮಾಡ್ಬೋದು, ಮೈಕ್ ಇದೆ ಅಂತ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಲೂಬಹುದು. ಇದು ಪ್ರಯೋಗ ಪರಿಣಾತ ಒಬ್ಬ ವ್ಯಕ್ತಿ ಆಯ್ದುಕೊಳ್ಳುವಂಥದ್ದು. ಈಗ ಹೆಚ್ಚಾಗಿ ಯಕ್ಷಗಾನದಲ್ಲಿ ಮೇಲಿನ ಷಡ್ಜದಿಂದ ಕೆಳಗೆ ಪಂಚಮದವರೆಗೆ, ಆಮೇಲೆ ಮೇಲಿನ ಷಡ್ಜದಿಂದ ಮೇಲಿನ ಪಂಚಮದವರೆಗೆ ಈ ಸಂಚಾರಗಳಲ್ಲಿ ಬಹಳ ಜೀವಂತಿಕೆ ಇರ್ತದೆ. ಈಗ ಮೇಲಿನ ಷಡ್ಜದಿಂದಲೇ ಇದನ್ನು ತಗೊಳ್ಳುವಂತಹ ಕ್ರಮ ಇದೆ. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪಣ ಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ ಆ ನೀವು ಅದರ ಪರಿಪೂರ್ಣ ಅಂಗಾಂಗಗಳು ಸಾವಯವ ಶಿಲ್ಪ ರಾಗದ್ದು ಕಾಣಿಸ್ಬೇಕಿದ್ದರೆ ಹೀಗೆ ಹಾಡಬೇಕಾಗ್ತದೆ. ಯಾಕೆ ಹಾಡಬೇಕಾಗ್ತದೆ ಅಂದರೆ ತ್ರಿವಿಡ ತಾಳವನ್ನು ಇಟ್ಟುಕೊಂಡು ನೀವು ತ್ರಿವಿಡ ತಾಳವನ್ನು ಇಟ್ಟುಕೊಂಡು ಈ ಸಾಹಿತ್ಯವನ್ನು ಹಾಡುವಾಗ ಅದರ ಆಲಾಪನೆ ಅಂದರೆ ಅದರ ನಾದದ ಮೂಲಕ ನಾವು ಸಂಚಾರ ಮಾಡಿ ಅಕ್ಷರ ಮತ್ತು ಲಯ ನಾದದ ಈಗ ಆ ಸಾಹಿತ್ಯವನ್ನು ಬಿಟ್ಟು ತಾನ ಈ ರೀತಿಯಲ್ಲಿ ಭಾಗವತರು ಹಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ಈ ರೀತಿಯಲ್ಲಿ ಕಲಿಬೇಕಾಗ್ತದೆ. ಈಗ ಇದನ್ನು ಕಲಿವಿಕೆ ಆ ರೀತಿಯಲ್ಲಿ ಇರಬೇಕು. ಹೌದು, ನಾವು ಒಂದು ತ್ರಿವಿಡ ತಾಳದಲ್ಲಿ ನಾನು ಹಾಡ್ತೇನೆ ಎನ್ನುವಾಗ ಮಧ್ಯಮಾವತಿಯಲ್ಲಿ ಈ ಒಂದು ಚಲನೆಯನ್ನು ಅಭ್ಯಾಸ ಮಾಡಿದಾಗ ಅದರ ಶೈಲಿ ಸರಿಯಾಗಿ ಕೂತ್ಕೊಳ್ತದೆ ಅನ್ನುವಂಥದ್ದು ಮೇಲೆ ಷಡ್ಜಕ್ಕೆ ಶುರುವಾಗ್ತದೆ. ಕೇವಲ ನಾದದ ಮೂಲಕ ಸ್ಪಷ್ಟಪಡಿಸುವುದಿದ್ರೆ ಕೊಳಲಿನಲ್ಲಿ ಹೇಗೆ ಈಗ ಬೇರೆ ವಾದನಗಳಲ್ಲಿ ಬರುವಾಗ ಅದು ಇನ್ನಷ್ಟು ಸಂಗೀತಮಯ ಸ್ಫುಟ ಆಗ್ತದೆ, ಸಂಗೀತಮಯವೂ ಆಗ್ತದೆ. ಈಗ ರಾಗದ ವಿಷಯ ಬಂದಾಗ ಲಯ ಮತ್ತು ರಾಗ ನಮ್ಮ ಎಲ್ಲ ಕಲೆಗಳಲ್ಲಿ ಹೇಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದು ಬಹಳ. ಅದು ಅದರ ಸೂತ್ರ ಒಂದೇ, ಸೂತ್ರ ಒಂದೇ. ಅದು ನಿಧಾನವಾಗಿ ಆರಂಭ ಆಗ್ತದೆ. ಆರಂಭ ಆದ ನದಿ ಒಂದು ವಿಶಾಲವಾದ ಬಯಲಲ್ಲಿ ಹರಿಯುತ್ತದೆ, ಆಮೇಲೆ ಸಮುದ್ರಕ್ಕೆ ಹೋಗುವಾಗ ಅದು ಧುಮ್ಮಿಕ್ಕೊಂಡು ಹೋಗ್ತದೆ. ಅದು ಅಲ್ಲಿ ಸೇರುವ ಹೊತ್ತಿಗೆ ಬಹಳ ಗಲಾಟೆ ಆಗ್ತದೆ. ಇದು ಪ್ರತಿಯೊಂದು ರಾಗದಲ್ಲಿಯೂ ಇದೆ. ಆರಂಭ ಆಗುವಾಗ ನಿಧಾನವಾಗಿ ಆರಂಭ ಆಗುತ್ತೆ, ಆಮೇಲೆ ವಿಸ್ತಾರ ಆಗುತ್ತೆ, ಆಮೇಲೆ ಮುನ್ನುಗ್ಗಿ ಮತ್ತು ಪುನಃ ಸಮುದ್ರವನ್ನು ಸೇರ್ತದೆ. ಅಲ್ಲಿ ಇವೆಲ್ಲ ಬರ್ತದೆ. ನೀವು ಹಿಂದೂಸ್ತಾನಿ ಸಂಗೀತದಲ್ಲಿ ನೋಡ್ಬೋದು ಇವೆಲ್ಲ ತಾನುಗಳು ಅನ್ನುವಂಥದ್ದು. ಆ ರೂಪಕ ಇಲ್ಲದೇ ಇದ್ದರೆ ಒಂದು ವಿಕಾರವೇ, ಅದರ ಬಳಕೆಯಲ್ಲಿ ವ್ಯತ್ಯಾಸ. ಆ ರೂಪಕ ಶಕ್ತಿ ಬೇಕಾಗ್ತದೆ. ಒಂದು ನಮಗೆ ಅದು ಒಂದು ಪ್ರವಾಹ ಅಂತ ಕಾಣಿಸಬೇಕು, ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಅನಿಸಬೇಕು. ಅದೇ ಅನುಭವ ನಿಮಗೆ ಯಕ್ಷಗಾನದಲ್ಲಿ ಹಾಡುಗಳ ಮೂಲಕ ಆಗ್ತದೆ. ವನದ ಪಾಲಗಳ ಕೊಯ್ದು ಲಕ್ಷ್ಮಣ ದಿನ ದಿನ ಊಟ ತಂದು ಕೊಡುವನು ವನದೊಳತಿ ಸುಖದಿಂದ ಕಳೆದರು ದಿನವು ಕೆಲವು
ಈಗ ಇದೇ ರಾಗವನ್ನು ಇದೇ ಇದೇ ರಾಗವನ್ನು ನಾನು ಇನ್ನೊಂದು ತಾಳದಲ್ಲಿ ಹಾಡ್ತೇನೆ. ಅವಲ್ಲಿಗೆ ಪಯಣ್ಣಮಯ್ಯ ಪ್ರಾಣಕಾಂತನೇ ರಾಜ ತಿಳಿಯಿಂದ ಪೋಪುರಲ್ಲಿ ಪ್ರಾಣಕಾಂತನೇ. ಈಗ ಇದರ ಸ್ವರೂಪ ಬೇರೆ. ಅದೇ ನಾನು ತಾನನಾನನ ಅಂತ ಹಾಡುವಂಥದ್ದೇ. ತನನ ತನನ ನಾನ ತನನ ನೋಡಿ ಅದು ಆ ತನನ ಅನ್ನುವಂತಹ ನಾದದ ಒಂದು ಫ್ಲೋ ಹೇಗೆ ತನನ ಅದೇ ರಾಗ ಅದೇ ತಾಳಕ್ಕಾಗುವಾಗ ಬೇರೆ ಬೇರೆ ಆಗ್ತದೆ. ತನನ 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 ನೀವು ಸಾಹಿತ್ಯ ಇಲ್ಲದಿದ್ರೆ ವಾನರಾಧಿಪನಿ ಕೇಳ ಅದು ನಿಜವಾಗಿಯೂ ಅದರ ಗತಿ ಇದೆ ಅಲ್ಲ. ಈಗ ನೀವು ಒಂದು ಏಕತಾಳದ ಪದ್ಯವನ್ನು ಉದಾಹರಣೆಗೆ ಕಲ್ಯಾಣಿಯಲ್ಲಿ ಚಂದದಿಂದ ಬಂದಾಳ ವಚನೆ ಅಂತಹ ಪದ್ಯವನ್ನು ಅದನ್ನು ಹಿಂಜಿ 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 ವಿಳಂಬಿತ ಮಾಡಿದರೆ ನಿಮಗೆ ಬೇಕಾದ ಸಂಗತಿ ಸಿಗ್ತದೆ. ಅದರಲ್ಲಿ ನೀವು ಹಿಂದೂಸ್ತಾನಿ ಸಂಗೀತದ ಹಾಗೆ ಅದನ್ನೊಂದು ವಿಳಂಬಿತ ಖ್ಯಾಲ್ ಮಧ್ಯಲಯ ಆಮೇಲೆ ಮಧ್ಯಲಯನ್ನು ಇಟ್ಟುಕೊಂಡು ಶಾಸ್ತ್ರೀಯ ಸಂಗೀತ ಮಾಡ್ಬೋದು. ತರನ ತರನ ತನನ ಚಂದದಿಂದ ಬಂದ ಅಬ್ಜಲೋಚನೆ ಇದೇ ಒಂದು ತುಣುಕನ್ನು ತ ನನ ತ ನೀವೊಂದು ಒಂದು ಶಾಸ್ತ್ರಕ್ಕೆ ಅದನ್ನು ಅಳವಡಿಸಿದರೆ ಅದರ ಸಂಚಾರಗಳೇ ಒಂದು ಶಾಸ್ತ್ರೀಯ ರಾಗ ಆಗುವಷ್ಟು ಬಹಳ ಅದರಲ್ಲೇ ಒಂದು ದ್ರವ್ಯ ಇದೆ. ಅದು ಮೂಲ ದ್ರವ್ಯ ಇದೆ. ಇದು ಯಕ್ಷಗಾನದಲ್ಲಿರುವಂಥ ಒಂದು ಸಂಪನ್ನ ಗುಣ. ಇದು ಈಗ ಉಳಿದ ಶೈಲೀಕೃತ ನೃತ್ಯಗಳಿಗೆ ಸಂಗೀತಕ್ಕೆ ಹೋಲಿಸಿದರೆ ಶೈಲೀಕೃತ ನೃತ್ಯಗಳ ಸಂಗೀತಕ್ಕೆ ಹೋಲಿಸಿದರೆ ಯಕ್ಷಗಾನದಲ್ಲಿ ಶ್ರುತಿಬದ್ಧವಾಗಿ ಹಾಡ್ತಾರೆ. ಆದರೆ ಅದನ್ನು ಕಳ್ಳದನಿಯಲ್ಲಿ ಹಾಡುವಂಥ ಒಂದು ಕ್ರಮವು ಒಂದು ಆವರಿಸ್ಕೊಂಡು ಬಿಟ್ಟಿತು. ಆದರೆ ಅವರ ನಿಜವಾದ ಕಂಠದಲ್ಲಿ ಅವರು ಹಾಡಿದರೆ ಅದನ್ನು ಸೊಗಸಾಗಿ ಹಾಡಿದರೆ ಹಿಂದೂಸ್ತಾನಿ ಸಂಗೀತಕ್ಕೆ ಕಡಿಮೆ ಇಲ್ಲದ ಹಾಗೆ ಶಾಸ್ತ್ರೀಯತೆಯ ಒಂದು ಗುಣ ಅದರಲ್ಲಿದೆ. ಇದು ಬಾಳಬಲ್ಲ ಒಂದು ಸಂಗೀತ. ಇದು ಯಕ್ಷಗಾನಕ್ಕೆ ಮಾತ್ರ ಅಲ್ಲ, ನೀವು ಒಂದು ಸಂಗೀತ ಪರಂಪರೆಯಾಗಿ ಇದನ್ನು ಬೆಳೆಸ್ಬೋದು. ತುಂಬಾ ಪ್ರಸಿದ್ಧವಾದ ರಾಗ ಯಕ್ಷಗಾನದಲ್ಲಿ ಬಹಳ. ಈಗ ರಾಗ ನಾಟಿ, ನಾಟಿಯ ಮೂಲಕ ಇದರ ನಾಟಿಯನ್ನು ನಾವು ಯಕ್ಷಗಾನದಲ್ಲಿ ಬಳಸುವಂಥದ್ದು ದೇವರ ಸ್ತುತಿಗೆ ಮಾತ್ರ. ಆದರೆ ಒಡ್ಡೊಲಕ್ಕೆ ಮಧ್ಯಮಾತಿಯನ್ನು ಗಂಠಾರವನ್ನೆಲ್ಲ ಬಳಸ್ತಾರೆ. ಆದರೆ ನಾಟಿಯನ್ನು ಅಲ್ಲಿ ಮಾತ್ರ ಬಳಸಿ ಇನ್ನೊಂದು ಕಡೆ ಬಳಸಿದಾಗ ಪ್ರಸಂಗದಲ್ಲೇ ಬಳಸಿದಾಗ ಅದರ ಒಂದು ಸೊಗಸು ಬಹಳ ಅದ್ಭುತವಾಗಿರ್ತದೆ. ಹಿಂದೆ ರುಕ್ಮಾಂಗದ ಹರಿಶ್ಚಂದ್ರಾದಿಗಳು ಎಂತ ಅಂತ ಭವಾರದಿ ಸತ್ಯವಾದಿಗಳು ಹಿಂದೆ ರುಕ್ಮಾಂಗದ ಹರಿಶ್ಚಂದ್ರಾದಿಗಳು. ಇದು ನೀವು ಎಲ್ಲೂ ಯಕ್ಷಗಾನದಲ್ಲಿ ನಾಟಿಯನ್ನು ಬಳಸೋದಿಲ್ಲ, ಎಲ್ಲೋ ಒಂದು ಕಡೆ ಬಳಸ್ತೀರಂತಂದರೆ ಹೃದಯ ಆರ್ದ್ರವಾದ ಒಂದು ಅನುಭವ ಆಗ್ತದೆ. ಆದರೆ ನಾಟಿಯನ್ನು ನಾವು ಸಾಮಾನ್ಯವಾಗಿ ಮುದದಿಂದ ನಿನ್ನ ಅಂದರೆ ಒಂದು ನಿದ್ರೆ ಮಾಡಿಕೊಂಡು ಹಾಡಿದರೂ ಗಣಪತಿ ನಮ್ಮನ್ನು ಆಶೀರ್ವದಿಸಬೇಕು ಅನ್ನುವ ಥರ ನಿರ್ಭಾವಕವಾಗಿ ಹಾಡುವಂಥ ಒಂದು ಕ್ರಮ. ಇನ್ನೊಂದು ಯಕ್ಷಗಾನದಲ್ಲಿ ಒಂದು ರೀತಿಯ ನಿರ್ಲಿಪ್ತತೆ. ಯಕ್ಷಗಾನದ ಪಾತ್ರಧಾರಿಗಳಲ್ಲಿ, ಯಕ್ಷಗಾನದ ಭಾಗವತರಲ್ಲಿ ಎಲ್ಲರಲ್ಲಿಯೂ ಕಾಣ್ತದೆ. ಈ ಅಂಶವನ್ನು ಬ್ರೆಕ್ಟ್ ನಾಟಕಕ್ಕೆ ತಗೊಂಡ, ನಿರ್ಲಿಪ್ತವಾಗಿ ಒಂದು ಪಾತ್ರವನ್ನು ಚಿತ್ರೀಕರಣ ಮಾಡುವಂಥದ್ದು. ನಾನು ಈ ಭೀಷ್ಮನಿಗೆ ಏನಾಗಿದೆ ಅಂತ ಭೀಷ್ಮನಾದವನೇ ಹೇಳ್ಕೊಳ್ತಾನೆ. ಈ ಭೀಷ್ಮನಿಗೆ ಏನಾಗಿದೆ ಅಂದರೆ ಅವನು ಭೀಷ್ಮ ಅಲ್ಲ, ಮಾಡಿದ್ದು ತಾನು. ಹೀಗೆ ಪಾತ್ರವನ್ನು ಆರೋಪಿಸುವ ಗುಣ. ಈ ಭೀಷ್ಮ ಬೇರೆ, ಇನ್ನೊಬ್ಬನ ಭೀಷ್ಮ ಬೇರೆ ಬೇರೆ. ಈ ಭಾವ ಈ ರೀತಿ ಕಲ್ಪನೆ ಸಂಗೀತದಲ್ಲಿ ತಂತ್ರಗಳೆಲ್ಲ ಇವೆ. ಇನ್ನೊಂದು, ನೀವು ಓಹೋ ಬಂದೆಯ ಅನ್ನುವಂಥದ್ದನ್ನೇ ಯಕ್ಷಗಾನ ಶೈಲಿಯಲ್ಲಿ ಹೇಳುವಾಗ ಓಹೋ
ಬಂದೆಯ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಷಡ್ಜಕ್ಕೆ ತಾಗುವಂತ ಒಂದು ಒಂದು ನಾಟಕೀಯ ಗುಣ ಅದರಲ್ಲಿ ಬರ್ತದೆ. ಎಲ್ಲಿ ಒಂದು ರಂಗಭೂಮಿಯಲ್ಲಿ ನಾಟಕೀಯ ಅಂಶ ಹೆಚ್ಚು ಬರ್ತದೆ ಅದು ಹೆಚ್ಚು ಜನರನ್ನು ಸೆಳೀತದೆ. ಅದು ಸರಿಯೋ ತಪ್ಪೋ ಅನ್ನೋದು ಬೇರೆ ಬರ್ತದೆ. ಮತ್ತು ಸಂಗೀತಕ್ಕೂ ಕೂಡ ಆ ಗುಣವೇ ಆವರಿಸಿದ್ರಿಂದ ಈ ವೈವಿಧ್ಯ ಬಂದಿರಬಹುದು. ಹೌದು ಹೌದು. ಅದರಿಂದಾಗಿ ಈ ಸಂಗೀತದ ರೂಪಗಳಿವೆ ಅಲ್ಲ, ನಾನಾ ರೂಪಗಳು. ಅದು ಒಂದು ನೀವು ಲಯಬದ್ಧವಾಗಿ ಹಾಡುವಾಗ ಬೇರೆ, ಆಲಾಪನೆ ಮಾಡುವಾಗ ಬೇರೆ, ಅದರ ಮೀಂಡ್ ಬೇರೆ, ಅದರ ಪಲ್ಟ ಬೇರೆ, ತಾನುಗಳು ಬೇರೆ. ಹೀಗೆ ಎಲ್ಲ ಇರುವ ಸಂಗತಿಗಳು ಯಕ್ಷಗಾನದಲ್ಲಿ ದೃಪದ ಗಾಯನದಲ್ಲಿದ್ದ ಹಾಗೆ ಇವೆ. ಯಕ್ಷಗಾನದಲ್ಲಿ ವಿಳಂಬಿತವಾಗಿ ಹಾಡುವಂಥ ಪದ್ಧತಿ ಇತ್ತೀಚೆಗೆ ಅದು ಕಣ್ಮರೆ ಆಗ್ತಾ ಇದೆ. ಆದರೆ ಯಾತ ಕೆಮ್ಮರುಳ ಹೇರಿ ಅಣ್ಣಯ್ಯ ನೀವು ಯಾತ ಕೆಮ್ಮರುಳ ಹೇರಿ. ಇಷ್ಟು ವಿಳಂಬಿತವಾಗಿ ಹೇಳುವಂಥದ್ದು ಕೃಷ್ಣನ ಪಾತ್ರಕ್ಕೆ ಅದು. ಇನ್ನು ಕೆಲವರು ಹೇಳ್ತಾರೆ ಅಷ್ಟು ವಿಳಂಬಿತವಾಗಿ ಹೇಳಿದ್ರಿಂದ ಅಕ್ಷರ ಅಕ್ಷರಗಳನ್ನು ಒಡೆದ ಹಾಗೆ ಆಗ್ತದಲ್ಲ. ಆದರೆ ನೀವು ಗದ್ಯದ ವ್ಯಾಕರಣವನ್ನು ಪದ್ಯಕ್ಕೆ ತರಬಾರ್ದು. ಶಿವರಾಮ ಕಾರಂತರು ತಂದರು ಏನು ಅಂತ ಮೇಲೇ ನಿಲ್ಲಿಸ್ಬೇಕು ಅಂತ, ಪ್ರಶ್ನಾರ್ಥಕ ಆಗಬೇಕು ಅಂತ, ಆಶ್ಚರ್ಯ ಹೌದೇ ಅನ್ನುವಂಥದ್ದೆಲ್ಲ ಬರಬೇಕು ಅಂತ. ಆದರೆ ಪದ್ಯದಲ್ಲಿ ಅದು ಬರಬೇಕಾಗಿಲ್ಲ. ಕೆ ವಿ ಸುಬ್ಬಣ್ಣನವರು ಹೇಳಿದರು ನೂರು ಮತದ ಹೊಟ್ಟ ತೂರಿ, ನೂರು ಮತದ ಹೊಟ್ಟ ತೂರಿ ಅಂತ ಹೇಳಿದರೆ ಅದಕ್ಕೆ ಒಳ್ಳೆ ನಾಟಕೀಯತೆ ಬರ್ತದೆ ಅಂತ ನಾನು ಹೇಳಿದೆ. ಅದಕ್ಕೆ ವಿರುದ್ಧವಾದದ್ದನ್ನು ಒಂದು ಹೇಳಿದರು ಅವರು. ನೂರು ಮತದ ಹೊಟ್ಟ ತೂರಿ ಹೀಗೆ ಹೇಳಿದ್ರು ಅದು ಸರಿಯೇ. ಇಲ್ಲಿ ಒಂದು ಬಹಳ ಒಂದು ವಿಶೇಷವಾದಂತಹ ಗುಣ ಇದೆ, ಒಂದು ಪ್ರಶ್ನೆಯೂ ಇದೆ ಇಲ್ಲಿ. ಹೌದು, ಇಲ್ಲಿ ಬಳಕೆ ಹೇಗೆ ಅಂತ. ಪದ್ಯದ ವ್ಯಾಕರಣ ಬೇರೆ, ಗದ್ಯದ ವ್ಯಾಕರಣ ಬೇರೆ. ಆದ್ರಿಂದ ಭಾಗವತರುಗಳು ಒಂದು ಒಂದು ರೋಷಾವೇಶದ ಶಬ್ದವನ್ನು ನೋಡಿದ ಕೂಡಲೇ ಕೆರಳಬಾರದು. ಅವ್ರು ಕೆರಳಿ ಆಡ್ಬೇಕಾಗಿಲ್ಲ ಅದನ್ನ, ಅದ ಯುದ್ಧವನ್ನ ಯುದ್ಧ ಮಾಡಿ ತೋರಿಸ್ಬೇಕಾಗಿಲ್ಲ ಭಾಗವತರುಗಳು. ನಿನ್ನಯ ಬಲು ಏನು ಇದನ್ನು ನಾವು ಕೌರವನಾಗಿ ಕೇಳಬೇಕಾಗಿಲ್ಲ. ಭಾಗವತನಾಗಿ ಹಾಡುವುದು ಮುಖ್ಯ. ಅಲ್ಲಿ ಸಂವಹನಕ್ಕೆ ಅವನು ಬಹಳ ಮುಖ್ಯ ಆಗ್ತದೆ. ಭಾಗವತನ ಪ್ರತಿಕ್ರಿಯೆ ಹಾಡಿಗೆ ಬೇರೆ, ವೇಷಧಾರಿಯ ಪ್ರತಿಕ್ರಿಯೆ ಬೇರೆ, ಪಾತ್ರಧಾರಿಯ ಪ್ರತಿಕ್ರಿಯೆ ಬೇರೆ, ವಾದಕನ ಪ್ರತಿಕ್ರಿಯೆ ಬೇರೆ. ಎಲ್ಲ ಪ್ರತಿಕ್ರಿಯೆಗಳು ಮೇಳಗೊಳ್ಳುವುದಕ್ಕೆ ಮೇಳ ಅಂತ ಹೇಳೋದು ನಾವು. ಇದು ಒಂದು ಅದ್ಭುತವಾದಂಥ ಒಂದು ಕಲೆ ಇದು. ನಿರ್ವಿವಾದವಾಗಿ ಇದು ಅದ್ಭುತವಾದ ಕಲೆ ಅನ್ನಲಿಕ್ಕೆ ಬೇಕಾದಷ್ಟು ಸಾಮಗ್ರಿ ಇದೆ. ಒಂದು ನಮ್ಮ ಪ್ರಸಿದ್ಧ ರಾಗಗಳಿಗೆ 30-40 ಇದೆ ಇದೆ ಒಂದು ಸ್ಟ್ಯಾಂಡರ್ಡ್ ರಾಗವನ್ನು ಈಗಕೊಂಡು ಇದನ್ನು ಎರಡೂ ಮಾಧ್ಯಮದಲ್ಲಿ ನೀವು ಹೇಗೆ ತೋರಿಸ್ತೀರಿ? ಈಗ ನಿಜವಾಗಿ ಆರಭಿ ಅಂತ ತಗೊಳ್ಳೋಣ. ಈ ಆರಭಿ ಅನ್ನುವಂಥ ರಾಗವನ್ನು ಹೆಚ್ಚಾಗಿ ನಾವು ಶೃಂಗಾರಕ್ಕೆ ಬಳಸುವಂಥದ್ದಿದೆ, ಭಕ್ತಿಗೆ ಬಳಸುವಂಥದ್ದಿದೆ. ಆಮೇಲೆ ಆ ರಾಗಗಳಿಗೂ ಕಾಲಕ್ಕೂ ಸಂಬಂಧ ಇದೆ. ಹೌದು, ರಾಗಕ್ಕೂ ಕಾಲಕ್ಕೂ ಸಂಬಂಧವನ್ನು ಉಳಿಸಿಕೊಂಡು ಬಂದಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಬಂದ ಹಾಗೆ, ಯಾಕೆಂದರೆ ಕಾಲದ ಮಹತ್ವ, ಕಾಲವನ್ನು ಧ್ವನಿಸುವ ಶಕ್ತಿ ರಾಗಕ್ಕೆ ಇದೆ. ಅದು ಹೇಗೆ ಅಂದರೆ, ಮಧ್ಯಾಹ್ನದ ಹೊತ್ತಿಗೆ ನಾನು ಒಬ್ಬಳು ಜಾನಪದ ಗಾಯಕಿ ಹತ್ರ ನೀನು ಒಂದು ಹಾಡು ಹಾಡು ಅಂತ ಹೇಳಿದೆ. ಅದು ಭೀಮ್ ಪಲಾಸ್ನಲ್ಲೇ ಇತ್ತು, ಅವಳಿಗೆ ಭೀಮ್ ಪಲಾಸ್ ಗೊತ್ತಿಲ್ಲ. ಆದರೆ ಈ ಗುಣಗಳೆಲ್ಲ ನಮ್ಮ ರಕ್ತಗತವಾಗಿ ನಮ್ಮಲ್ಲಿ ಬಂದಿದೆ. ನಾನು ಆ ಒಂದು ವಿಷಯವನ್ನು ನಿಮ್ಮಲ್ಲಿ ಆಗ ಹೇಳಿದ್ದೇನೆ, ಈಗ ಪುನರಪಿ ಹೇಳ್ತೇನೆ. ಏನು ಅಂದರೆ, ತರನನ್ನ 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 ಅಂತ ಶುರುವಾಗುತ್ತೆ ಕೋಲದಲ್ಲಿ ವಾದ್ಯ. ಆಮೇಲೆ ತರನನ್ನ ತರನನ್ನ ಅಂತ ಮಧ್ಯಗತಿಗೆ ಹೋಗ್ತದೆ. ತರನನ್ನ 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 ಹಿಂದೂಸ್ತಾನಿ ಸಂಗೀತದಲ್ಲಿ ಅದೇ ಇರೋದು. ಇದು ಬಹಳ ಒಂದು ಆಶ್ಚರ್ಯದ ಸಂಗತಿ, ನಮ್ಮ ಸಂಗೀತದ ಒಂದು ಅದ್ಭುತವಾದಂಥ ಸಂಗತಿ. ನೀವು ದಲಿತರ ಡೋಲಿನಿಂದ ಹಿಡಿದು, ಆಮೇಲೆ ಕೋಲದ ವಾದ್ಯದಿಂದ ಹಿಡಿದು, ಯಾವುದೇ ವಾದನದಲ್ಲಿ ವಿಳಂಬಿತದಿಂದ ಧೃತಕ್ಕೆ ನಡೆಯುವುದು ಇದರ ಒಂದು ಗುಣ. ಎಲ್ಲ ಕಲೆಯಲ್ಲಿ ಇದೊಂದು ಮೂಲಭೂತವಾದ ಒಂದು ಗುಣ ಸ್ವರೂಪ ಇದೆ. ಆದ್ದರಿಂದ ಅದೊಂದು ಆಶ್ಚರ್ಯ ಪಡುವಂತಹ ಸಂಗತಿ. ಮತ್ತು ಅಂತಃಶ್ರೋತವಾಗಿ ಇದು ನಮ್ಮ ಮುಂದಿನ ಜನಾಂಗದಲ್ಲಿ ಇರ್ತದೆ. ಯಾರೋ ಒಬ್ಬ ಇದನ್ನು ಅರಳಿಸ್ತಾನೆ ಅಂತ ನಾನು ಹಾಗೆ ಹೇಳಿದ್ನಲ್ಲ, ಅದೊಂದು ನಿಜವಾಗಿಯೂ ಯಾವುದು ಒಂದು ಸ್ಮರಣೆ ಮತ್ತು ಅದಕ್ಕೆ ಸರಿಯಾದ ಕಾಲ ಒದಗಿ ಬರಬೇಕಾಗ್ತದೆ. ಇದು ಒಂದು ಪರಂಪರೆ ಮುಂದುವರಿಲಿಲ್ಲ ಅಂದರೆ ಆ ಪರಂಪರೆ ಅಂತಃಶ್ರೋತವಾಗಿ ಹಾದು ಹೋಗ್ಬೋದು, ಸಂಸ್ಕೃತಿಯ ಒಂದು ಪ್ರವಾಹ ಆಗ್ಬೋದು. ನಾಗರಿಕ ಜೀವನದಲ್ಲಿ ಅದನ್ನು ನಾವು ಕಾಣಲಿಕ್ಕಿಲ್ಲ.
ಆದರೆ ಮುಂದೆ ಒಂದು ಯಾವುದೋ ಘಟ್ಟದಲ್ಲಿ ಮೇಲೆ ಬರಬಹುದು, ಅದನ್ನು ನಾವು ಅನುಭವಿಸಬಹುದು. ತತ್ವಶಾಸ್ತ್ರವಾಗಲಿ ಸಂಗೀತವಾಗಲಿ ಅಂತ ಸ್ರೋತವಾಗಲಿ ಹೌದೌದು. ಈಗ ಆರಭಿರಾಗವನ್ನು ತಗೊಂಡ್ರೆ ಅದರ ನಿಜವಾಗಿಯೂ ಒಂದು ಆರಭಿರಾಗದ ಸಾಹಿತ್ಯದ ಜೊತೆಗೆ ಹಾಡುವಂಥದ್ದಾದರೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಅದನ್ನು ಹಾಡಿ ಮುಗಿಸ್ಬೋದು. ಆದರೆ ಅದರ ಗಮಕಗಳು ಎಲ್ಲ ಅದ್ಭುತವಾಗಿ ಬೆಳೆದಿದೆ. ಹೀಗೆ ಪೇಳುವರೆ ಸಖಿ ತಂದೀರ ಮುಖಿ, ಹೀಗೆ ಪೇಳುವರೆ ಸಖಿ. ಈ ಒಂದು ಅವನು ದೈನ್ಯದಲ್ಲಿ ಕೇಳುವಂಥ ಭಾವನೆ ಹೀಗೆ ಪೇಳುವರೆ, ಈ ಗಮಕಗಳೆಲ್ಲ ಹೀಗೆ ಅನ್ನುವಂಥ ಭಾವವನ್ನು ಹೇಳಲಿಕ್ಕೆ ಅದು ಬಹಳ ತಯಾರಾಗ್ತದೆ. ಅದರ ಶಕ್ತಿ ಯಕ್ಷಗಾನದ್ದು ಅದು. ಯಕ್ಷಗಾನದಲ್ಲಿ ಶಬ್ದದ ಹೊರತಾಗಿ ಬರುವ ಗಮಕಗಳನ್ನು ನಾವು ಉಳಿಸಿಕೊಳ್ಳದೆ ಇದ್ದರೆ ಭಾವಗೀತೆಗೂ ಅದಕ್ಕೂ ಏನು ವ್ಯತ್ಯಾಸವೇ ಇಲ್ಲ. ಹೀಗೆ ಪೇಳುವರೆ ಸಖಿ, ಇದು ಯಕ್ಷಗಾನ ಶೈಲಿ ಆಗುವುದಿಲ್ಲ. ಹೀಗೆ ಪೇಳುವರೆ ಸಖಿ ಆ, ಇವೆಲ್ಲವೂ ಕೂಡ ಉದ್ಗಾರಗಳೆಲ್ಲ ಆಲಾಪನೆ. ಹೀಗೆ ಪೇಳುವರೆಯೇನೆ ನನ್ನೊಳು ನಾಗಮನಿರಂತರದಿ ಸುಖಭೋಗಿಸುತ್ತ ಅನುರಾಗದಿಂದಲಿ ಭೋಗಿವೇಣಿಯ ದಿನವ ಕಳೆಯದೆ ಹೀಗೆ. ಈ ರೀತಿಯಲ್ಲಿ ಭಾವನೆ ವಾದ್ಯದಲ್ಲಿ ತಕ್ಕೊಳ್ಳುವಾಗ ಹೇಗೆ ಬರ್ತದೆ? ಅದನ್ನೇ ನೀವು ಇಲ್ಲಿ ಕೇಳುವಾಗ ಅನಾದದ ರೂಪದಲ್ಲಿ ಕೊಳಲಿನಲ್ಲಿ ಬರುವಾಗ ಬೇರೆ ರೀತಿಯ ಒಂದು ಅನುಭವ ಆಗ್ತದೆ. ಬೇರೊಂದು ವಾದ್ಯಕ್ಕೂ ಟ್ರೈ ಮಾಡಬಹುದು, ಇದನ್ನು ಬೇರೆ ವಾದನಕ್ಕೂ ಟ್ರೈ ಮಾಡಬಹುದು. ಇದನ್ನ ತಂತಿ ವಾದ್ಯದಲ್ಲಿ ಅದು ಬೇರೆ ರೀತಿಯಲ್ಲಿ ಒಂದು ಅನುಭವ ಕೊಡ್ತದೆ. ತಂತಿವಾದ್ಯದಲ್ಲಿ ಆ ಹಾಡನ್ನೇ ನುಡಿಸುವಂತಹ ಒಂದು ಪ್ರಯತ್ನ ಇನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಆದರೆ ಗಮಕದ ಸ್ವರೂಪದ ಸ್ಪಷ್ಟತೆ ಮತ್ತು ಭಿನ್ನತೆಯನ್ನು ವಾದ್ಯದ ಮೂಲಕ ಸ್ಫುಟಪಡಿಸಿದರೆ ಅಭ್ಯಾಸ ಗಾನಕ್ಕೆ ಪ್ರಯೋಜನ ಆಗ್ತದೆ. ನನಗೆ ಇಲ್ಲಿ ಇರುವಂತಹ ಒಂದು ಮಹತ್ವದ ಯಕ್ಷಗಾನದ ಅಂಶ ಏನು ಅಂದರೆ, ನೀವು ಯಕ್ಷಗಾನದ ಇತರ ಎಲ್ಲ ಅಂಗಗಳನ್ನು ತೊರೆದು ನಿಮ್ಮ ಆಯುಷ್ಯದಲ್ಲಿ ಅದನ್ನು ಸಂಶೋಧನೆ ಮಾಡುವಷ್ಟು ವಿಷಯ ಸಂಗೀತದಲ್ಲಿದೆ. ಕೊನೆಯೇ ಇಲ್ಲ ಅದಕ್ಕೆ. ಯಾಕೆಂದರೆ ಸಂಗೀತದ ಲಕ್ಷಣಗಳನ್ನು ನಾವು ನೋಡ್ತಾ ಹೋದ ಹಾಗೆ ನಾವು ಹೆಚ್ಚು ಹೆಚ್ಚು ಜನರಿಂದ ದೂರ ಸರಿತೇವೆ. ಆದರೆ ಸೌಂದರ್ಯಾಂಶಗಳು ನಮಗೆ ಹೆಚ್ಚು ಹೆಚ್ಚು ಬರ್ತವೆ. ನಾವು ಸೌಂದರ್ಯಾಂಶಗಳು ಹೆಚ್ಚು ಹೆಚ್ಚು ಬಂದ ಹಾಗೆ ಲಕ್ಷಣಕಾರರಾಗಿ ರೂಪುಗೊಳ್ತೇವೆ. ಲಕ್ಷಣಕಾರರಾಗಿ ರೂಪುಗೊಂಡಾಗ ನಾವು ಜನರ ಒಂದು ಸಂಬಂಧ ದೂರ ಆಗ್ತದೆ. ಶಾಸ್ತ್ರಕಾರನೋ ಶಾಸ್ತ್ರ ಈ ಶಾಸ್ತ್ರ ಇದು ಕೊಡುವ ಪ್ರಯೋಜನ ದೊಡ್ಡದು.
ಈ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವವ ಬರ್ತಾನೆ. ಆಗ ಪ್ರಯೋಗಕ್ಕೆ ಪರ್ಯಾಯವಾಗಿ ಜನರಿಗೆ ಅದು ಹತ್ರ ಆಗ್ತದೆ. ಆಗ ನೀವು ಆ ಶಾಸ್ತ್ರಕಾರ ಬಹಳ ಮುಖ್ಯವಾಗಿ ಬರ್ತಾನೆ ಜನರ ಮಧ್ಯೆ. ಅವನಿಗೆ ಪ್ರೇರಣೆಯನ್ನು ಶಾಸ್ತ್ರಕಾರ ಕೊಡ್ತಾನೆ ಕಲಾವಿದನಿಗೆ. ಕಲಾವಿದ ನಿಶಸ್ತ್ರನಾಗುವ ಹಾಗೆ ಅವನಲ್ಲಿ ಯಾವುದೇ ಸಲಕರಣೆ ಇಲ್ಲದ ಹಾಗೆ ನಾವು ಮಾಡಬಾರ್ದು. ಇಲ್ಲಿ ಒಂದು ಅಂಶ ನನಗೆ ಯಕ್ಷಗಾನದಲ್ಲಿ ನೀವು ಖವಾಲಿಯನ್ನು ಹಾಡೋದು, ಭಾವಗೀತೆಯನ್ನು ಹಾಡೋದು, ಸಿನಿಮಾ ಪದ್ಯವನ್ನು ಹಾಡೋದು ನಿಮ್ಮ ದಿಕ್ಕೇಡುತನವನ್ನು ತೋರಿಸ್ತದೆ. ನಾವೇನು ಅಂತ ನಮಗೆ ಗೊತ್ತಿರಬೇಕು, ಗೊತ್ತಿಲ್ಲ. ಇದನ್ನು ನಾವು ಯಾವುದೋ ಒಂದು ದೊಡ್ಡ ಸಂಪತ್ತನ್ನು ನಾವು ಕಸದ ತೊಟ್ಟಿಯಲ್ಲಿ ಬಿಸಾಡಿ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಅದು ಒಂದು ಕೂಸನ್ನು ಬಿಸಾಡಿ ಹೋದಾಗೆ ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಕೊನೆಯದಾಗಿ ಒಂದು ರಾಗದಿಂದ ಹಾಗೆ ಚರ್ಚೆಯನ್ನು ಮುಗಿಸಬಹುದು. ಸಂಗೀತ ಸಂಪತ್ತು ಒಂದು ಬೇರೆ, ಆ ಸಂಗೀತ ಸಂಪತ್ತನ್ನು ಸುರಕ್ಷಿತವಾದ ಕಲೆಯಲ್ಲಿ ತೋರಿಸುವ ವಿಧಾನ. ಯಾವುದಾದ್ರೂ ಒಂದು ರಾಗವನ್ನು ಸಾಧ್ಯ ಇದ್ರೆ ನಾನು ಹಿಂದೆ ನಿಮಗೆ ಕೇಳಿದ್ದೇನೆ, ಬಂದೆಯ ಎನ್ನುವ ವಂಶವಾರಿಧಿ ಇಂಥದ್ದು. ಈಗ ಇದರಲ್ಲಿ ಇನ್ನೊಂದು ಅಂಶ ಏನು ಅಂದ್ರೆ ಆದಿತಾಳ ಇದೆ, ಸುಡತಾಳ ಇದೆ. ಇದನ್ನು ಹಿಂದೂಸ್ತಾನಿ ಸಂಗೀತದ ವಿಳಂಬಿತ ತಾಳದ ಹಾಗೆ ಉಪಯೋಗಿಸಿಕೊಂಡು ಇಲ್ಲಿ ಸಂಗೀತವನ್ನು ವಿಸ್ತರಿಸಬಹುದು. ಆದರೆ ಯಕ್ಷಗಾನದ ಒಂದು ವಿಳಂಬಿತ ಸಂಗೀತವನ್ನು ನಾವು ಸಾಹಿತ್ಯೇತರವಾಗಿ ಸೃಷ್ಟಿ ಮಾಡಬಹುದು. ಯಕ್ಷಗಾನದಲ್ಲಿ ಬರುವಂತಹ ರಾಗಗಳು ಹಿಂದೂಸ್ತಾನಿಯಲ್ಲಿ ಕರ್ನಾಟಕೀಯಲ್ಲಿ ಬರ್ತವೆ. ಸಾವೇರಿ ಯಕ್ಷಗಾನದಲ್ಲಿ, ಮಾಯಾಮಳವುಗಳ ಕರ್ನಾಟಕದಲ್ಲಿ, ಗುಣಕಲಿ ಹಿಂದೂಸ್ತಾನಿ. ತರನ ತಾರ ಈ ರಾಗದ ಒಂದು ಪರಿಣಾಮ, ಅದು ಮಾಡುವಂಥ ಒಂದು ಆ ಕಾಲದ ಹೊತ್ತಿಗೆ ಮಾಡುವಂಥ ಗುಣ ಈಗ ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಬಂದ್ಬಿಡ್ತು. ಅಹುದೇ ಯ ರಮಣ ಅಹುದೇ ಸಖಿ ಅಹುದೇ ಸಖಿ ಅಹುದೇ ಯ ರಮಣ ಅಹುದೇನೆ ಪಾರ್ಥ ಎಂಬ ತನ ಕಾಣದೆ ಬಳಲಿ ಬೆಂಡಾದೆನು ಬಹುದಿನ ಮಾದುದು ಅಹುದೇ ಎನ್ನಯ ರಮಣ ಸಾವೇರಿಯಲ್ಲಿ ಇಂತಹ ಪ್ರಭಾವ ಕಂಡ್ರೆ ಯಕ್ಷಗಾನದ ಮೋಹನ ಬಹಳ ಭಿನ್ನವಾದದ್ದು. ಇದು ಮುಖ್ಯ ಸಂಗತಿ ನಾವು ಗಮನಿಸಬೇಕಾದ್ದು. ಒಂದೇ ರಾಗ ಕರ್ನಾಟಕ ಮತ್ತು ಹಿಂದೂಸ್ತಾನಿಗಿಂತ ಭಿನ್ನವಾಗಿ ಯಕ್ಷಗಾನದಲ್ಲಿ ಇದೆ. ಯಕ್ಷಗಾನದಲ್ಲಿ ಅದನ್ನು ಶಾಸ್ತ್ರೀಯಗೊಳಿಸಲಿಕ್ಕೆ ಬೇಕಾದಷ್ಟು ಸಂಪತ್ತು ಇದೆ. ಇದನ್ನು ನಾವು ಗಮನಿಸಬೇಕು. ಇದು ಯಕ್ಷಗಾನದ ಇನ್ನೊಂದು ಬೆಳವಣಿಗೆ, ನಮ್ಮ ಕಾಲದಲ್ಲಿ ಇನ್ನೊಂದು ಬೆಳವಣಿಗೆ. ಯಕ್ಷಗಾನದ ಸಂಗೀತದ ನಾದ ರೂಪವನ್ನು ಬಳಸಿಕೊಂಡು ಅದಕ್ಕೆ ಒಂದು ಶಾಸ್ತ್ರೀಯವಾದಂತಹ ರೀತಿಯನ್ನು ಕಲ್ಪಿಸುವಂಥದ್ದು. ಅದು ಒಂದು ಸ್ವಲ್ಪ ತನ್ನ ಪರಿಧಿಯನ್ನು ವಿಸ್ತರಿಸಿದ ಹಾಗೆ. ಇದರಿಂದ ಯಕ್ಷಗಾನ ರಂಗಭೂಮಿಗೆ ಏನಾಗ್ತದೆ ಅನ್ನುವಂಥದ್ದು ಬೇರೆ. ಹೌದು, ಬೇರೆ ಬೇರೆ. ಇದು ಒಂದು ಬೇರೆ ಸಂಗತಿ, ಗಾನವಾಗಿ ಅದನ್ನು ಬಳಸುವ. ಹೌದು ಹೌದು. ಆದರೆ ಯಕ್ಷಗಾನದವರು ಯಕ್ಷಗಾನವನ್ನು ಬಳಸುವಾಗ ಅದರಲ್ಲಿ ಅವರು ತಂದುಕೊಳ್ಳಬೇಕಾದ ಸಂಯಮ ಪರಂಪರೆಯಲ್ಲಿ ಲುಪ್ತ ಆಗಿದೆ. ಅದು ಕ್ರಮೇಣ ಆ ಸಂಯಮ ಕಳೆದುಕೊಂಡು ಅತಿರೇಕಕ್ಕೆ, ಅಂದರೆ ಈ ಆಗ ಉಳಿದ ಅಂಗಗಳಿಗೂ ಸಂಗೀತಕ್ಕೂ ಇರೋ ಸಂಬಂಧ ವಿಚಿತ್ರವಾಗಿ. ಹೌದು, ಕೇವಲ ಒಂದೊಂದರ ರಂಜನೆ ಆಗ್ತದೆ. ಆಗ ವೇಷಧಾರಿ ಬೇರೆ, ಪಾತ್ರಧಾರಿ ಬೇರೆ, ನಾಟ್ಯ ಬೇರೆ ಬೇರೆ ಹೀಗೆ. ಆದ್ರಿಂದಾಗಿ ನನಗೆ ಕಂಡ ಹಾಗೆ ಇದನ್ನು ನಾನು ಬೆಳೆಸುವಂತಹ ನಿಟ್ಟಿನಲ್ಲಿ ಒಂದು ಸತತ ಪ್ರಯತ್ನ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ರಾಗದ ಮಿತಿ ಅಂದ ಎರಡನ್ನೂ ತೋರಿಸುವ ಒಂದು ರಾಗದ ಒಟ್ಟಿಗೆ ನಮ್ಮ ಈ ಚರ್ಚೆಯನ್ನು ಮುಗಿಸಬಹುದು.
ಇದು ಪಾದುಕ ಪಟ್ಟಾಭಿಷೇಕದ ಹಾಡು. ಭರತನನ್ನು ಕಂಡ ರಾಮ ಕೇಳುವಂತಹ ಒಂದು ಅದು ಯಕ್ಷಗಾನದ ಮೋಹನವೇ. ಅದರಲ್ಲಿ ಗಮಕಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ. ಬಂದೆಯ ಇನ ವಂಶವಾರಿದಿ ಚಂದ್ರ ನಾ ಬರುವಾಗ ನಿನ್ನೊಡನೆ ದೂದಿಲ್ಲ ಎನ್ನುತ್ತ ಮನದಲ್ಲಿ ನೊಂದೆಯೇನೇ. ಇದನ್ನು ಒಂದು ಸ್ಥಾಯಿಯಲ್ಲಿ ಕೇಳಿದ. ಬಂದೆಯ ಇನ ವಂಶವಾರಿದಿ ಚಂದ್ರ ನಾ ಬರುವಾಗ ನಿನ್ನೊಡನೆ ದೂದಿಲ್ಲ ಏನೋ ತಮ್ಮನದಲ್ಲಿ ನೊಂದೆಯೇನೈ. ಹಾಗೆ ಕೇಳಿದ್ದು ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಬಂದೆಯ ಇನ ವಂಶವಾರಿದಿ ತಂದ ನಾ ಬರುವಾಗ ನಿನ್ನೊಡನೆ ದೂದಿಲ್ಲ ಏನೋ ತಮ್ಮನದಲ್ಲಿ ನೊಂದೆಯೇನೈಗೆ ಆ. ಅಂದರೆ ರಾಗದ ಸ್ವರೂಪ, ಸ್ವಭಾವ, ಉದ್ದೇಶ ಮತ್ತು ಸಾಹಿತ್ಯದ ಜೊತೆಗಾರಿಕೆ, ಇದೆಲ್ಲ ಸೇರಿದಾಗ ಶೈಲಿಯ ಉಳಿವು ಎಂಬುದು ಸ್ವಾಭಾವಿಕವಾಗಿ. ಹೌದು ಹೌದು ಹೌದು. ಆ ದೃಷ್ಟಿಯ ಪ್ರಯತ್ನಗಳನ್ನು ಕಲಿಕೆಯಲ್ಲಿ ನೀವು ಮಾಡಿದ್ದೀರಿ. ಒಂದು ಪ್ರಶ್ನೆಯೊಂದಿಗೆ ಮುಗಿಸ್ತೇನೆ. ಭಾಸಂ, ಭಾಗವತಿಕ ಸಂಶೋಧನೆ ಮತ್ತು ಸಂರಕ್ಷಣೆ ಎಲ್ಲವೂ ಇಡುಗುಂಜಿ ಮೇಳದ ಆಶ್ರಯದಲ್ಲಿ ನೀವು ಮಾಡಿದ್ದೀರಿ. ಕೆರೆಮನೆ ಕೇಂದ್ರದಲ್ಲಿ ಗುಣವಂತೆಯಲ್ಲಿ ಮಾಡಿದ್ದೀರಿ. ಅಲ್ಲಿ ನೀವು ಅನುಸರಿಸಿದ ವಿಧಾನ ಯಾವುದು? ಅಲ್ಲಿ 10 ಜನ ಭಾಗವತರನ್ನು ಅವರನ್ನು ಒಟ್ಟು ಕೂಡಿಸಿಕೊಂಡು ಸಾಂಪ್ರದಾಯಿಕವಾದ ಭಾಗವತಿಕೆಯನ್ನು ಅವ್ರ ಹತ್ರ ಹಾಡಿಸಿ ಕೇಳಿದಾಗ ಒಂದು ವಿಶೇಷವಾದಂಥ ಒಂದು ಸಂಗತಿ, ಉತ್ತರ ಕನ್ನಡದ ಅಷ್ಟೂ ಜನ ಭಾಗವತರು ಸಹಜ ಕಂಠದಲ್ಲಿ ಹಾಡ್ತಾರೆ. ಅವರು ಎಲ್ಲೋ ಒಂದು ಅಡಿಕೆಯನ್ನಿಟ್ಟುಕೊಂಡು ಹಾಡಿದ ಹಾಗೆ ಹಾಡೋದಿಲ್ಲ. ಆ ಸಹಜ ಕಂಠವೇ ಬಹಳ ಪರಿಣಾಮಕಾರಿಯಾಗ್ತದೆ. ಒಂದು ಇನ್ನೊಂದು, ಅವರು ಹಾಡುವಂಥ ಹಾಡು ಒಬ್ಬೊಬ್ಬ ಭಾಗವತನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತದೆ. ಅಂದರೆ ಈ ಕಂಠಸ್ಥ ಮನೋಧರ್ಮದಲ್ಲಿ ಯಾವುದೇ ಒಂದು ಹಾಡನ್ನು 4 ಜನ ಹಾಡಿದರೆ 4 ತೆರನಾದ ಇಂಡಿವಿಜುವಲ್ ಸ್ಟೈಲ್ ಮತ್ತು ಟೋಟಲ್ ಸ್ಟೈಲ್, ಹೌದು ಇಡೀ ಒಂದು ಶೈಲಿ ಮತ್ತು ವೈಯಕ್ತಿಕ. ಹೌದು, ಇದನ್ನು ನಾನು ಗಮನಿಸಿದೆ. ಇನ್ನೊಂದು ಅಂದರೆ ಅಲ್ಲಿ ಸಂಗೀತದ ಒಂದು ಪರಿಭಾಷೆಯನ್ನು ಅವರಿಗೆ ತಂದಾಗ ಗೊಂದಲವನ್ನು ಕಂಡಿದ್ದೇನೆ. ಅಂದರೆ ಒಂದು ಸಂಗೀತದ ಪರಿಭಾಷೆ ಇಲ್ಲಿ ಏನಾಗಿದೆ ಅಂದರೆ, ಯಕ್ಷಗಾನದಲ್ಲಿ ಡಾಕ್ಟರ್ ಕಾರಂತರ ಕಾಲದಲ್ಲಿ ಸಂಗೀತಗಾರರೆಲ್ಲ ಅವ್ರ ಜೊತೆ ಸೇರಿಕೊಂಡ್ರು. ಪದ್ಮಚರಣ್ ಅವರು ಸೇರಿಕೊಂಡ್ರು, ಶ್ರೀನಿವಾಸ್ ಉಡುಪರು ಸೇರಿಕೊಂಡ್ರು. ಅವರೆಲ್ಲ ಸೇರಿಕೊಂಡು ಯಕ್ಷಗಾನದ ದಾಖಲೆಯನ್ನು ಮಾಡುವಾಗ ಅವರೆಲ್ಲ ಇದ್ದರು, ವಾಸುದೇವ ನಾಯಕರು ಇದ್ದರು. ಆ ದಾಖಲೆಯ ಸಮಯವನ್ನು ನಾನು ನೋಡಿದ್ದೇನೆ, ಆ ದಾಖಲೆಗಳನ್ನು. ಆ ದಾಖಲೆಗಳನ್ನು ಮಾಡುವಾಗ ಭಾಗವತರಲ್ಲಿ ಏನಾಗ್ತಿತ್ತು ಅಂದರೆ ಭಯ ಹುಟ್ಟಿತ್ತು. ಯಾಕೆಂದರೆ ಅವರು ವಾಯ್ಲಿನ ಹಿಡಿದುಕೊಂಡಿದ್ದಾರೆ, ಇವ್ರಿಗೆ ಹಾರ್ಮೋನಿಯಂ ಇದೆ, ಅವರ ಅರ್ವಾಚನ ದಕ್ಷಿಣ ಇತ್ಯಾದಿಗಳು ಏನೋ ಬೇರೆ ನಮ್ಮದು ಅಲ್ಲ ಅಂತ. ಅದು ಕೂಡ ಭಾಗವತರು ಮುಕ್ತವಾಗಿ ಹಾಡೋವರು. ಕೆಲವು ಸಲ ರಾಗ ಲಕ್ಷಣಗಳು ಅಂತೆ, ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು, ರಾಗ ಲಕ್ಷಣಗಳು, ರಾಗ ಒಂದು ಕಾನ್ಸೆಪ್ಟ್. ರಾಗದಲ್ಲಿ ಸಾಹಿತ್ಯ ಮುಖ್ಯ ಅಲ್ಲ, ಮಾಧುರ್ಯ ಮುಖ್ಯ ಅನ್ನುವ ಕಾನ್ಸೆಪ್ಟ್ ನೀವು ಎಷ್ಟು ಹೊತ್ತು ಕೇಳಬಹುದು, ಆ ಮಾಧುರ್ಯ ವಿಸ್ತರಿಸ್ತಾ ಹೋಗ್ತದೆ. ಇಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನದ ಎಲ್ಲ ಅಗತ್ಯವೇ ಇಲ್ಲ. ಇಲ್ಲಿ ಶಕ್ತಿ ಪ್ರದರ್ಶನದ ಅಗತ್ಯ ಅಲ್ಲ, ಮಾಧುರ್ಯ. ಆದರೆ ಯಕ್ಷಗಾನದವರು ಹಾಗೆ ಹಾಡಿದವರೇ ಅಲ್ಲ, ಅವರು ಮುಕ್ತವಾಗಿ ಸಾಹಿತ್ಯವನ್ನು ಪ್ರೆಸೆಂಟ್ ಮಾಡುವವರು. ಆದ್ದರಿಂದಾಗಿ ಯಕ್ಷಗಾನದವರ ಎದುರು ಇಂತಹ ವಾಯ್ಲಿನಿಸ್ಟ್ಗಳನ್ನೆಲ್ಲ ಕೂತ್ಕೊಳಿಸಿಕೊಂಡು ಹಾಡುವಾಗ ಯಕ್ಷಗಾನ ಭಾಗವತರು ಸ್ಫುಟವಾಗಿ ಮುಕ್ತವಾಗಿ ಹಾಡಲಿಕ್ಕೆ ಆಗಲಿಲ್ಲ. ಈ ದಾಖಲೆಗಳಲ್ಲಿ ಅವರು ನೋಡಿದ ದೃಷ್ಟಿಕೋನ ಕರ್ನಾಟಕ ಸಂಗೀತದ ಯಥಾವತ್ ಅಥವಾ ಹಿಂದೂಸ್ತಾನಿ ಸಂಗೀತದ ಯಥಾವತ್
ರಾಗ ಲಕ್ಷಣಗಳು ಯಕ್ಷಗಾನದಲ್ಲಿ ಕಾಣತಕ್ಕದ್ದು. ಯಕ್ಷಗಾನದ್ದೇ ಆದ ಒಂದು ವೈಶಿಷ್ಟ್ಯ ಉಳ್ಳ ಯಕ್ಷಗಾನ ಸಂಗೀತ ಇದೆ ಅನ್ನುವುದನ್ನು ಪಂಡಿತರು ಒಪ್ಪಲಿಲ್ಲ. ಅಂದರೆ ಅಭ್ಯಾಸ ಗಾನವನ್ನು ರೂಪಿಸುವಾಗ ಮತ್ತು ಅದನ್ನು ತಿಳಿಸುವಾಗ ನಮ್ಮ ಧೋರಣೆ ಮತ್ತು ಕಾರ್ಯವಿಧಾನ ಬೇರೆ ಆಗಬೇಕಾದ ಅಗತ್ಯ ಇದೆ. ಇಲ್ಲಿ ಯಕ್ಷಗಾನದವರ ಧೈರ್ಯವನ್ನು ನಾವು ಉಡುಗಿಸುವ ಹಾಗೆ ಶಾಸ್ತ್ರವನ್ನು ತರಬಾರದು. ಯಕ್ಷಗಾನದ ಸಂಪತ್ತನ್ನು ಪ್ರಕಾಶಿಸುವ ಗಮ ಪಮ ಗಮ ಪಮ ಗ ನೀವು ಇದನ್ನು ಯಕ್ಷಗಾನದಲ್ಲಿ ಇದೆ ಇಂತಹ ಗಮಕಗಳ ಗುಂಪನ್ನು ಬೇರೆ ಬೇರೆ ಮಾಡಿ ಆ ಗಮಕಗಳನ್ನು ಉಳಿಸಿದರೆ ರಾಗ ಲಕ್ಷಣಗಳು ತಂತಾನೆ ಉಳಿತವೆ. ನಮಗೆ ಹೆಚ್ಚಿನ ಯಕ್ಷಗಾನದ ಇನ್ನಷ್ಟು ಹೊಳಪನ್ನು ತರಲಿಕ್ಕೆ ಆಗ್ತದೆ ಯಕ್ಷಗಾನಕ್ಕೆ. ನಾನು ಭಾಸಂನಲ್ಲಿ ಆ ಪ್ರಯತ್ನವನ್ನು ಮಾಡಿದ್ದೇನೆ. ನನಗೆ ಸಂಗೀತವನ್ನು ಸ್ಪರ್ಶಿಸಬಹುದು ಅದು ಅಸ್ಪೃಶ್ಯ ಅಲ್ಲ ಯಕ್ಷಗಾನದವರಿಗೆ ಅಂತ ತೋರಿಸಿಕೊಟ್ಟವರು ಕೆರೆಮನೆ ಮಹಾಬಲ ಹೆಗಡೆಯವರು. ಅವರನ್ನು ಈ ನಮ್ಮ ಕಣ್ಣನ್ನು ತೆರೆಸಿದ ಒಬ್ಬ ಸಂಗೀತಗಾರ ಅವರು. ಅವರನ್ನು ಈ ನನ್ನ ಏನು ಬೆಳವಣಿಗೆ ಇದ್ದರೂ ಅವರನ್ನು ಗುರುಗಳು ಅಂತ ಭಾವಿಸಿ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ನಾನು.